ಸ್ನೇಹಿತರೆ ನಮಸ್ತೆ. ನಾನು ಸ್ವಲ್ಪ ಬೆಂಗಳೂರಿನ ಆಚೆಗೆ ಬಂದಿದ್ದೀನಿ. ತುಂಬ ಕೆಟ್ಟ ಸ್ಥಿತಿ ಇದೆ. ದಯವಿಟ್ಟು ಕೋವಿಡ್ ಬಗ್ಗೆ ನಾನು ಕೂಡ ಅನುಮಾನಗಳನ್ನು ಇಟ್ಕೊಂಡು ಬಂದಿದ್ದೆ. ಬಟ್ ಈಗ ಸಿಚುವೇಶನ್ ತುಂಬ ಕೆಟ್ಟದಾಗಿದೆ. ನಿಮ್ಮೊಂದು ಉದಾಹರಣೆಯನ್ನು ಕೊಡಬೇಕು ಅಂತಲೇ ಬಂದೆ. ನನ್ನ ಪತ್ರಕರ್ತ ಮಿತ್ರ ಕಳೆದ ವರ್ಷದ ಕೋವಿಡ್ ಟೈಮಲ್ಲಿ ಅದ್ರ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದಂತಹ ಒಬ್ಬ ಗೆಳೆಯ, ಯಾವುದೇ ಕಾರಣಕ್ಕೂ ಇಲ್ಲ ನಾವು ಓಡಾಡ್ಕೊಂಡೇ ಇದ್ದೀವಿ, ನಮಗೇನು ಆಗೇ ಇಲ್ವಲ್ಲ, ಇವರು ತಪ್ಪು ಲೆಕ್ಕ ಕೊಡ್ತಾ ಇದ್ದಾರೆ, ಬಾಯಿ ಬಂದ ಲೆಕ್ಕ ಕೊಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಂಥ ಗೆಳೆಯವರನ್ನು ನಾವು. ಅದಾದಮೇಲೆ ನನ್ನ ಗೆಳೆಯನಿಗೆ ಕೋವಿಡ್ ಬರುತ್ತೆ, ಹಾಸ್ಪಿಟ್ಲಿಗೆ ಹಾಕ್ತಾರೆ. ತುಮಕೂರು ಮೂಲದ ಗೆಳೆಯ, ಪತ್ರಕರ್ತ, ಒಂದು 15 ದಿನ ಸಂಪರ್ಕಕ್ಕೆ ಸಿಗಲ್ಲ. ಅದಾದಮೇಲೆ ಫೋನ್ ಮಾಡ್ತಾರೆ, ಸರ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ 3 ದಿವಸ ಆಯಿತು ಅಂತ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದರೂ ಕೂಡ ಆತನ ವಾಯ್ಸ್ ಕಂಪ್ಲೀಟ್ ಬಿದ್ದೋಗಿತ್ತು. ಏನಿಲ್ಲ ಅವನೇನಾ ಅನ್ನೋ ಥರ ಫೀಲು. ಒಂದಿಷ್ಟು ಸ್ಟೋರಿಗಳನ್ನು ಹೇಳ್ತಾರೆ ಅವರು. 10 ಜನ ಇರೋ ಕಡೆ 50 ಜನ ಪೇಷಂಟ್ಗಳು ಅಂತ. 10 ಜನ ಇರೋ ಕಡೆ 50 ಜನ ಪೇಷಂಟ್ಗಳು. ಮೊದಲೇ ಕೋವಿಡ್ ಅಪಾಯಕಾರಿ ವೈರಸ್ಸು, ನಾವು ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದೀವಿ ನಾವು. ಒಂದೊಂದು ರೂಮಲ್ಲಿ 50 ಜನ ಹಾಕ್ತಾಯಿದ್ದಾರೆ. ಹೇಗಾದರೂ ಮಾಡಿ ಬೆಡ್ಡಲ್ಲಿ ಬೆಡ್ ಕೊಡಬೇಕು ಇವರಿಗೆ ಅಂತ ನಿರಾಕರಿಸಿ ಕಳಿಸೋದು ಇಲ್ಲ. ಬೇರೆ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ಕೆಲವು ಹಾಸ್ಪಿಟ್ಲ್ಗಳಲ್ಲ, ಮ್ಯಾಕ್ಸಿಮಮ್ ಹಾಸ್ಪಿಟ್ಲ್ಗಳು ಇದೇ ಥರ ಮಾಡ್ತಾ ಇದ್ದಾವೆ. ನಮ್ಮ ನೀಟ್ ಮೆಡಿಕಲ್ ಮಾಫಿಯಾ ಇದು ಅಂತ ಹೇಳ್ತಾನೆ. ಭಾಳ ಕೆಟ್ಟ ಸ್ಥಿತಿ, ಏನೂ ಟ್ರೀಟ್ಮೆಂಟ್ ಮಾಡಲ್ಲ. ಅದೇ ಆ್ಯಂಟಿಬಯೋಟಿಕ್ ಅದೇನೆಲ್ಲ ಕೊಡ್ತಾರಲ್ಲ ಅವನಿಷ್ಟೇ, ಬೇರೆ ಏನೂ ಮಾಡಲ್ಲ. 15 ದಿವಸ ಆಯಿತು, ಬದುಕು ಬಂದಿದ್ದು ನನ್ನ ಪುಣ್ಯ, ಶುದ್ಧ ಮೆಡಿಕಲ್ ಮಾಫಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಒಂದು ಸೆಕೆಂಡು, ಒಂದು ಫೇಸ್ಬುಕ್ ಲೈವಲ್ಲಿ ಇದ್ದೀನಿ. ಫೇಸ್ಬುಕ್ ಲೈವ್ 2 ಮಿನಿಟ್ಸ್. ಓಕೆ, ರಮ್ಮಿ ಬಂದೆ. ಹೌದಾ ಸ್ನೇಹಿತರು, ಮೆಡಿಕಲ್ ಮಾಫಿಯಾ ಅಂತ. ಅಲ್ಲಿಂದ ಬಿಟ್ಟು ಬರ್ತಾರೆ. ಬಿಟ್ಟು ಬಂದ ನಂತರ ಹಾಸ್ಪಿಟ್ಲಿಂದ ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಗೋ ಚೇತರಿಸ್ಕೋತಾರೆ. ಗಂಡ ಹೆಂಡತಿ ಇಬ್ಬರಿಗೆ ಬಂದಿರುತ್ತೆ. ಸುಮಾರು 2-3 ಲಕ್ಷ ಬಿಲ್ ಮಾಡ್ತಾರಂತೆ. ಏನೋ ಮಾಡಿಲ್ಲ ಸರ್, ನಮಗೆ ಗೊತ್ತಾಗುತ್ತಲ್ಲ, ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಇವರು. ನಾವು ಒಂದು ಸಲ ನಮಗೆ ಹಾಸ್ಪಿಟ್ಲಿಂದ ಹೊರಗೆ ಬಿಟ್ಟರೆ ಸಾಕಾಗಿತ್ತು ನನಗೆ. ನಮಗೆ ಒಂದು ಸಲ ಯಾಕಂದರೆ ಕೊಂದು ಬಿಡ್ತಾರೋ ಇವರು, ಸಾಯಿಸ್ಬಿಡ್ತಾರೋ ಅನ್ನೋ ಆತಂಕ ನಮಗೆ ಶುರು ಆಗಿತ್ತು. ಅಲ್ಲಿಂದ ಹೊರಗೆ ಬಂದ ಮೇಲೂ ಕೂಡ ದುಡ್ಡು ಕಟ್ಟು, 2-3 ಲಕ್ಷ ದುಡ್ಡು ಕಟ್ಟು ನಾವು ಹೊರಗೆ ಬರಬೇಕಾಯಿತು. ನಮ್ಮ ಕೆಟ್ಟ ಸ್ಥಿತಿ ನೋಡಿ ಹೇಗಿದೆ ಸರ್. ಕೋವಿಡ್ ಇದೆ, ಖಂಡಿತವಾಗ್ಲೂ ಇದೆ. ಮೊದಲು ಗಂಟಲು ಅಲ್ಲಿ ಕಿಚಕಿಚ ಸ್ಟಾರ್ಟ್ ಆಗುತ್ತಂತೆ. ಗಂಟಲು ಕಿಚಕಿಚ ಅಂದರೆ ನಿಮಗೆ ಈ ಒಂದು ಕಸ ಹಾಕ್ದಂಗೆ. ನಾರ್ಮಲ್ಲಾಗಿ ನಿಮಗೆ ಕೆಲವು ಸಲ ಕಾಫ್ ಬರಬೇಕಾದ್ರೆ ಗಂಟಲಲ್ಲಿ ಏನೋ ಒಂಥರ ಇರಿಟೇಷನ್ ಆಗುತ್ತೆ. ಆದರೆ ಇದರಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕ್ದಂಗೆ ಅಂತೆ. ಕಸನ ತೆಗೆದು ನಿಮ್ಮ ಗಂಟಲಲ್ಲಿ ತುರುಗ್ದಾಗೆ ಈ ಥರ ಫೀಲ್ ಆಗಿ ಶುರು ಆಗುತ್ತೆ ಇದು ಅಂತ ಹೇಳ್ತಾರೆ. ಆಮೇಲೆ ಸರ್ಕಾರ ಎಷ್ಟು ದುರ್ಬಲವಾಗಿದೆ, ಎಷ್ಟು ಕೆಟ್ಟದಾಗಿದೆ. ಒಂದು ಕೆಟ್ಟ ವಿಕೋಪವನ್ನು, ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ಆಗದೇ ಇರೋ ಒಂದು ಅಸಮರ್ಥ ಸರ್ಕಾರ. ಯಡಿಯೂರಪ್ಪನವ್ರು ತುಂಬ ಚೆನ್ನಾಗಿ ಹೇಳ್ಬಿಡ್ತಾರೆ, ನಮ್ಮ ಕೈ ಮೀರು ಹೋಗಿದೆ ಅಂತ. ಕೈ ಮೀರುವಂಥ ಸ್ಥಿತಿ ಯಾಕೆ ಬಂತು ನಿಮಗೆ? ಯಾಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೇಸು ಭಾರತದಲ್ಲಿ ಆಗ್ತಾ ಇದೆ? ಕಳೆದ ವರ್ಷ ಕೋವಿಡ್ ಇದ್ದಾಗಲೇ ರಾಹುಲ್ ಗಾಂಧಿ ಹೇಳಿದೊಂದು ಮಾತು ನೆನಪಾಗುತ್ತೆ ನನಗೆ. ಭಾರತಕ್ಕೆ ಕೋವಿಡ್ ಏನಾದರೂ ಪರಿಣಾಮಕಾರಿಯಾಗಿ ತಟ್ಟಿದ್ರೆ ಭಾರತ ತಡ್ಕೊಳ್ಳಲ್ಲ ಅಂತ. ಅದು ಕೋವಿಡ್ 2. ಕಳೆದ ವರ್ಷ ಏನು ನಾವು ನೋಡಿದ್ವಿ ಅದಕ್ಕಿಂತನೂ ಭೀಕರವಾಗಿದೆ ಈ ಕೋವಿಡ್. ಇದೊಂದು ಅಪ್ಪಟ ರಾಕ್ಷಸ ಕೃತ್ಯ, ಇದು ಅಪ್ಪಟ ರಾಕ್ಷಸ ಸ್ವರೂಪದಲ್ಲಿ ಬರ್ತಾ ಇದೆ. ಇದು ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಇಂತಹ ಒಂದು ಪೂರೈಕೆಯಲ್ಲಿ ವ್ಯತ್ಯಾಸ ಬರೋದಕ್ಕೆ ಕಾರಣ ಯಾರು?
ಈ ವ್ಯತ್ಯಾಸ ಬರಕ್ಕೆ ಕಾರಣ ಯಾರು? ನಮಗೆ ಮೂಲಭೂತ ಸೌಕರ್ಯವಾದಂತಹ ಆರೋಗ್ಯದ ವಿಚಾರದಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಸಾಥ್ ಯಾಕೆ ಕೊಡ್ತಾ ಇಲ್ಲ ಈ ಸರ್ಕಾರ? ಯಾಕೆ ಕೊಡ್ತಾ ಇಲ್ಲ? ಸುಮ್ಮನೆ ಥಿಂಕ್ ಮಾಡಿ ನೀವು. ಅಚ್ಚೇ ದಿನ ಆಯೋಗ ವಿಶ್ವದಲ್ಲಿ ನಾವು ನಂಬರ್ 1 ಚೀನಾವನ್ನು ಮೀರಿಸಿದೀವಿ ಅಂತೇಳಿ ಬರೀ ಸ್ಟೋರಿಗಳನ್ನು ಕತೆಗಳನ್ನು ಕೇಳ್ಕೊಂಡು ಬಂದ್ವಿ ನಾವು ಇಷ್ಟು ವರ್ಷ. ನೀವು ನೋಡ್ತಾ ಇರ್ತೀರಾ, ಏ ಮುಗ್ದೋಯ್ತು ನಮ್ದು ವಿಶ್ವಗುರು ಅಂತ. ವಿಶ್ವಗುರುಗೆ ಒಂದು ಸಾಧಾರಣ ಒಂದು ಆಕ್ಸಿಜನ್ನ ಪೂರೈಕೆ ಮಾಡ್ಲಿಕ್ಕಾಗ್ಲಿಲ್ವಾ? ಹಾ, ಪಕ್ಕದ ಪಾಕಿಸ್ತಾನದವನು ನಮಗೆ ಆಕ್ಸಿಜನ್ ಕೊಡ್ತಾನಂತಲ್ರಿ. ದರಿದ್ರ ದೇಶ, ಊಟ ಮಾಡಕ್ಕೆ ದುಡ್ಡಿಲ್ಲ ಅಲ್ಲಿ, ಟೊಮೊಟೊ ಸಿಗ್ತಾ ಇಲ್ಲ ಅಲ್ಲಿ, ಹಾಲಿಗೆ ಹಾಲು ಸಿಗ್ತಾ ಇಲ್ಲ ಅಲ್ಲಿ ಅಂತೇಳಿ ಸ್ಟೋರಿಗಳನ್ನು ದಿನ ಬೆಳಗ್ಗೆ ಹಗಲು ರಾತ್ರಿ ಮಾಡಿದ್ರಲ್ಲ ಮಾಧ್ಯಮದವರೇ, ಇವತ್ತ ನಮಗೆ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಆಕ್ಸಿಜನ್ ಬೇಕಾ? ನರೇಂದ್ರ ಮೋದಿ ಅವರು 30 ವರ್ಷ ಭಿಕ್ಷೆ ಬೇಡಿದ್ರು ಅಂತ ಅವ್ರು ಹೇಳ್ತಾ ಬಂದಿದ್ದು, ನಾನು 30 ವರ್ಷ ಭಿಕ್ಷೆ ಬೇಡಿದ್ದೀನಂತ. ಒಬ್ಬ ಭಿಕ್ಷುಕ ಒಂದು ಸುಭಿಕ್ಷವಾದಂತಹ ದೇಶವನ್ನ ಭಿಕ್ಷೆ ಬೇಡ ಮಾಡಿಬಿಟ್ನಲ್ಲ ಅಂತ. ಒಬ್ಬ ಭಿಕ್ಷುಕ ಸುಭಿಕ್ಷವಾಗಿದ್ದ ಭಾರತವನ್ನ ಒಂದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ತಂದ್ಬಿಟ್ನಲ್ಲ. ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಲ್ಲ, ಆಸ್ಪತ್ರೆಗಳ ಪೇಷಂಟ್ ಹೋದ್ರ ಕತೆ ಏನಾಯ್ತು, ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗಲ್ಲ, ಆಸ್ಪತ್ರೆ ಬಿಡಿ ಶವಾಗಾರದ ಪರಿಸ್ಥಿತಿ ಹೇಗಿದೆ? ಈ ಭಿಕ್ಷುಕ ನಾನು ಹೇಳಿದಲ್ಲ, ಮತ್ತೆ ಈ ಸಾಯೋ ಸ್ಥಿತಿಯಲ್ಲಿ ಯಾವುದೇ ಅಂತಹ ಒಂದು ಸ್ವಲ್ಪ ಕಟ್ಟುಪಾಡು ನೀತಿ ನಿಯಮ ಇಟ್ಕೊಂಡು ಮಾತಾಡೋ ಅಗತ್ಯ ಇಲ್ಲ. ಸಾಯೋ ಸ್ಥಿತಿಯಲ್ಲಿ ಇವರನ್ನೆಲ್ಲ ಇದೇ ರೀತಿ ತರಡೆ ತಗೋಬೇಕು. ನಾನು ಭಿಕ್ಷುಕ 30 ವರ್ಷ ಭಿಕ್ಷೆ ಬೇಡಿದ್ದೀನಿ, ನಾನು ಭಿಕ್ಷುಕ 30 ವರ್ಷ ಭಿಕ್ಷೆ ಬೇಡಿದ್ದೀನಿ. ಈ ಭಿಕ್ಷುಕ ಆಡಳಿತಕ್ಕೆ ಬಂದ ಮೇಲೆ ನಾನು ದೇಶದಲ್ಲಿ ಕಂಡಿದ್ದು ಬರೀ ಕ್ಯೂಗಳನ್ನು, ಸರತಿ ಸಾಲುಗಳನ್ನು, ಎಲ್ಲೆಲ್ಲಿ ಈ ಭಿಕ್ಷುಕ ಸಾಲಲ್ಲಿ ನಿಲ್ಲಿಸ್ತಾ ನಮ್ಮನ್ನು ಅಂತ. ಬರೀ ಸಾಲು, ಎಲ್ಲದಕ್ಕೂ ಸಾಲು, ಸತ್ತ ಮೇಲೂ ನೆಮ್ಮದಿ ಇಲ್ಲ, ಸತ್ತ ಮೇಲೂ ಸಾಲು. ಈ ಭಿಕ್ಷುಕ ಈ ದೇಶವನ್ನು ಆಳದ ಮೇಲೆ, ಈ ಭಿಕ್ಷುಕ ಈ ದೇಶವನ್ನು ಆಳಕ್ಕೆ ಬಂದ ಮೇಲೆ ನಾವು ಬರೀ ಸಾಲುಗಳನ್ನೇ ನೋಡ್ತಾ ಇದ್ದೀವಿ. ಜೀವಕ್ಕೆ ಭರವಸೆ ಇಲ್ಲ ರೀ. ಎಲ್ಲೋ ಮನೇಲಿ ಏನಾದರೂ ನಮಗೇನಾದರೂ ಸಿಂಪ್ಟಮ್ಸ್ ಕಾಣಿಸ್ತಂದ್ರೆ ಸುಮ್ಮನೆ ಹೇಳಿದೆ, ಅಲ್ಲೇ ಮನೇಲಿ ಏನಾದರೂ ಕಷಾಯನೋ ಗಂಟ್ಲಿಗೆ ರಿಪೇರಿ ಮಾಡ್ಕೊಳ್ಳೋಂಥ ನಮ್ಮ ಹತ್ರ ಐಟಮ್ಗಳಿರ್ತಾವಲ್ಲ, ಶುಂಠಿ ಬೆಳ್ಳುಳ್ಳಿ ಇಂಥವೆಲ್ಲ ತಿನ್ಕೊಂಡು ಏನಾದರೂ ಗುಣ ಪಡಿಸ್ಕೊಳ್ಬೋದಾ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಆಲ್ಮೋಸ್ಟ್ ಸಾಯ್ತಾ ಇರೋದೆಲ್ಲ ಹಾಸ್ಪಿಟ್ಲಿಗೆ ಹೋಗಿರೋ ಬಾಡಿಗಳೇ, ಆಸ್ಪತ್ರೆಗೆ ಹೋಗಿರೋ ಪೇಷಂಟ್ಗಳೇ ಎಲ್ಲ ಸಾಯ್ತಾ ಇರೋದು, ವಾಪಸ್ ಬರ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮೆಡಿಕಲ್ ಮಾಫಿಯಾ 100% ಇದನ್ನು ಶುದ್ಧ ಮೆಡಿಕಲ್ ಮಾಫಿಯಾ, ಯಾವ ಅನುಮಾನಗಳು ಇಲ್ಲ. ನಾನು ಹೇಳ್ತಾ ಇರೋದು ಈಗ ನೋಡಿ, ನಿಮಗೆ ಎಕ್ಸಾಂಪಲ್ಲು ಡೆಲ್ಲಿಗೆ ಕೇಜ್ರಿವಾಲ್ ಏನು ಎಕ್ಸ್ಪೆಕ್ಟ್ ಮಾಡಿದ ಆ ಪ್ರಮಾಣದ ಆಕ್ಸಿಜನ್ನ ಪೂರೈಕೆ ಮಾಡೋದಕ್ಕೆ ಆ ಕಂಪ್ನಿ ಒಪ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ತಡೆ ಹಾಕುತ್ತಂತೆ, ಅಷ್ಟು ಕೊಡಬೇಡಿ ಇಷ್ಟೇ ಕೊಡಿ ಅಂತ. ಒಂದು ಕಂಪ್ನಿ ಪೂರೈಕೆ ಮಾಡೋಕ್ಕೆ ರೆಡಿ ಇದೆ, ನನಗೀಗ 100 ಸಿಲಿಂಡರ್ ಬೇಕಪ್ಪ ಆಕ್ಸಿಜನ್ನು, ಆ 100 ಸಿಲಿಂಡರ್ನ ತಯಾರು ಮಾಡಿ ಕೊಡುವಂತಹ ಶಕ್ತಿ ಒಂದು ಕಂಪ್ನಿಗಿದೆ. ಆ ಕಂಪ್ನಿಗೆ ಈ ಸರ್ಕಾರ ಹೇಳ್ತಂತೆ, ನೀವು 100 ಕೊಡೋಕೆ ಹೋಗ್ಬಿಡಿ, ಒಂದು 50-60 ಕೊಡಿ ಸಾಕು ಅಂತ. ಕೊಡೋ ತಾಕತ್ತಿದೆ, ಅವ್ರಿಗೆ ಅವಶ್ಯಕತೆ ಇದೆ, ಮತ್ತ್ಯಾಕೆ ತಡೆಯೋದು? ಈ ಭಿಕ್ಷುಕ 30 ವರ್ಷ ಈ ದೇಶವನ್ನು ಆಳಿದ, ಈ ಭಿಕ್ಷುಕ ದೇಶವನ್ನು ಆಳಿದಂತ ಸಾರಿ ಈ ಭಿಕ್ಷೆ ಬೇಡಿದ ಭಿಕ್ಷುಕ ಈ ದೇಶವನ್ನು ಯಾವ ಸ್ಥಿತಿಗೆ ತಗೊಂಡು ಹೋದ ಅಂತ, ಯಾವ ಸ್ಥಿತಿಗೆ ಈ ದೇಶವನ್ನು ತಗೊಂಡು ಹೋಗಿದ್ದಾನೆ ಅಂತ. ಬಹಳ ಗೌರವ ಇದೆ ಈ ದೇಶವನ್ನು ಆಳೋರು ಅವ್ರ ಬಗ್ಗೆ ನನಗೆ ತುಂಬ ಗೌರವವನ್ನು ನಾನು ಇಟ್ಕೊಳ್ತೀನಿ. ಆದರೆ ನೀನು ದೇಶವನ್ನೇ ಆಳಕ್ಕೆ ಬರ್ತಾ ಇಲ್ಲ. ಬಂಗಾಳ ರ್ಯಾಲಿಯಲ್ಲಿ ಕೋವಿಡ್ ಶುರುವಾಗಿತ್ತು, ಜನ ಸಾಯ್ತಾ ಇದ್ರು, ಆ ಸ್ಥಿತಿಗತಿಗತಿ ಎಲ್ಲ ಗೊತ್ತಿದೆ ನಿಮಗೆ. ಬಂಗಾಳ ರ್ಯಾಲಿಯಲ್ಲಿ ಬಹಳ ಅಂದರೆ ಬಂಗಾಳ ಸಮಾವೇಶದಲ್ಲಿ ನಿಮಗೆ ಬಹಳ ಜನಸಂಖ್ಯೆ ನೋಡಿ ಖುಷಿ ಆಗ್ಬಿಡುತ್ತೆ ಭಿಕ್ಷುಕ್ಕ, ಖುಷಿ.
ಇಂಥ ಜನಸಮೂಹವನ್ನ, ಇಂಥ ಜನ ದಟ್ಟಣೆಯನ್ನ ನಾನು ನೋಡೇ ಇಲ್ಲ, ಇದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಅನ್ನತ್ತೆ ಭಿಕ್ಷುಕ. ನೋಡಿ ದುರಂತ ನೋಡಿ ಸರ್. ಅದಾದ ಮೇಲೆ 2 ದಿವಸ ಬಿಟ್ಟು ಲೈವ್ ಬರೋದಂತೆ. 8 ಗಂಟೆಗೆ ಬರ್ತಾ ಇದ್ದೀನಿ, 7 ಗಂಟೆಗೆ ಬರ್ತಾ ಇದ್ದೀನಿ, 8:30 ಬರ್ತಾ ಇದ್ದೀನಿ, 9:00 ಬರ್ತಾ ಇದ್ದೀನಿ, ನಾ ಒಟ್ಟ ನಾನು ಬರ್ತಾ ಇದ್ದೀನಿ ಅಂತ. ಅಣ್ಣ 2 ದಿವಸದ ಹಿಂದೆ ಅಷ್ಟು ಜನರನ್ನು ಉದ್ದೇಶಿಸಿ ಹೊಗಳಿ ಬೆನ್ನು ತಟ್ಟಿದ ಮನುಷ್ಯ ಭಿಕ್ಷುಕ, ನೀನು 2 ದಿವಸ ಬಿಟ್ಟು ಬಂದ್ಬಿಟ್ಟು ದೇಶವನ್ನು ಉದ್ದೇಶಿಸಿ ನೀವೇನಾದ್ರು ಸಜೆಷನ್ ಕೊಟ್ಟರೆ ಹೆಂಗಣ ನಾವು ಸ್ವೀಕಾರ ಮಾಡೋದು, ಹೇಗಯ್ಯ ಅದನ್ನು ರಿಸೀವ್ ಮಾಡ್ಕೊಳ್ಳೋದು? 2 ದಿನದ ಹಿಂದೆ ಈ ದೇಶದ ಒಂದು ಕೆಟ್ಟ ಪರಂಪರೆಗೆ, ಈ ದೇಶವನ್ನು ಕೆಟ್ಟ ಸ್ಥಿತಿಗೆ ತಳ್ಳೋದಕ್ಕೆ ಸಾಕ್ಷಿಯಾಗಿದ್ದೀಯಾ? 2 ದಿವಸ ಬಿಟ್ಟು ನೀವೆಲ್ಲ ಹುಷಾರಾಗಿರಿ ಅಂದರೆ ನಿನ್ನ ಮಾತು ಯಾಕಯ್ಯ ನಾನು ಕೇಳಲಿ? ನನ್ನ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇಲ್ವಾ? ಏ ನೀನು ಚೆನ್ನಾಗಿ ಹುಷಾರಾಗಿರಪ್ಪ, ಹುಷಾರಾಗಿರಪ್ಪ ಅಂತ ಹೇಳೋದಕ್ಕೆ ನೀವು ಯಾವ ದೊಣ್ಣೆ ನಾಯಕರು ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ದೊಣ್ಣೆ ನಾಯಕ ಅಂತ ಒಂದು ಕೇಳಿದಿರಪ್ಪ, ಅದ ನೀವು ದೊಣ್ಣೆ ನಾಯಕ ಅಂತ ಶಬ್ದ ಹುಡ್ಕೊಂಡಿರೋದು ಇಂಥವ್ರನ್ನ ತಲೆಯಲ್ಲಿ ಇಟ್ಕೊಂಡೆ. ನಮ್ಮ ದೇಶವನ್ನು ಆಳ್ತಾ ಇರೋದೀಗ ದೊಣ್ಣೆ ನಾಯಕರು. ನೀವು ಪ್ರಶ್ನೆ ಮಾಡೋಂಗಿಲ್ಲ, ಕೇಸ್ ಹಾಕ್ಬಿಡ್ತಾರಂತೆ. ಕೇಸ್ ಜನರನ್ನು ಸಾಯುವ ಸ್ಥಿತಿಗೆ ತಂದು ನೋಡಿ ಇವ್ರು ಬೆಳಗ್ಗೆ. ಈಗ ನೋಡಿ, ಈಗ ಜನ ಸದೈವರ ಸಾಯುವಷ್ಟು ಜನ ಸತ್ತೋಗ್ತಾರೆ. ಸತ್ತೋಗಿ 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 ಅಂತೂ ಅವನತ್ತೆ ಅಂತ ಆಗಲ್ವೇ, ವಿನಾಶ ಅಂತೂ ಆಗಲ್ವೇ? ಎಲ್ಲೋ ಅಲ್ಲಿಲ್ಲ ಒಂದು ಸ್ವಲ್ಪ ಜನ ಬದುಕ್ಬೋದಾ? ಎಲ್ಲ ಬದುಕ ಮೇಲೆ ಮತ್ತೆ ಬರ್ತಾರೆ. ಮಂದಿರ ಮಸೀದಿ, ಮಂದಿರ ಮಸೀದಿ, ತಿರ್ಗಾ ದುಬೈ ಅಂತ ಬೇರೆ ಬೇರೆ ಮುಸಲ್ಮಾನ ರಾಷ್ಟ್ರಗಳಿಂದ ನಮಗೆ ಆಕ್ಸಿಜನ್ ಬಂದರೆ ಬಿಡಿ, ನಾವು ಯಾವುದು ನಮ್ಗೆ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಆತ, ಮುಸಲ್ಮಾನ ರಾಷ್ಟ್ರ ಆಗಲಿ ಕ್ರೈಸ್ತರ ರಾಷ್ಟ್ರ ಆಗಲಿ, ನಮ್ಮ ಬದುಕೋದಕ್ಕೆ ಒಂದು ಸಂಜೀವಿನಿಯನ್ನು ಅವ್ರು ಸರಬರಾಜು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ನಮ್ಮ ಪ್ರಾಣ ಉಳಿಸೋರು ಅವರೆಲ್ಲ, ಅವ್ರಿಗೆ ನಾವು ಕೃತಾರ್ಥರಾಗೋಣ. ಆದರೆ ಈ ಅಂಧಭಕ್ತರು ಅಂತ ಒಂದಿರ್ತದಲ್ಲ ಕೆಟಗಿರಿ, ಅಂಧಭಕ್ತ ಕೆಟಗಿರಿ, ಮಾನ ಮರ್ಯಾದೆ ಇಲ್ಲದ ಕೆಟಗಿರಿ. ಒಬ್ಬ ಬರ್ಕೊಂಡಿದ್ದ ಆಕ್ಸಿಜನ್ ದುಬೈಯಿಂದ ಬಂದಿದೆ, ಅದು ಮುಸ್ಲಿಂ ರಾಷ್ಟ್ರದಿಂದ ಬಂದಿದೆ, ನಾನು ಕೋವಿಡ್ ಬಂದು ಸಾಯುವ ಸ್ಥಿತಿ ಏನಾದರೂ ಬಂದರೆ ಯಾವುದೇ ಕಾರಣಕ್ಕೂ ನನಗೆ ಆಕ್ಸಿಜನ್ ಹಾಕಬೇಡಿ, ನಾನು ಸಾಯಕ್ಕೆ ರೆಡಿ ಅಂತ ಒಂದು ಪೋಸ್ಟರ್ ರೆಡಿ ಮಾಡಿಬಿಟ್ಟು ನೀವು ಶಪಥ ಮಾಡಿ ಅಂತ ಒಂದು ಪೋಸ್ಟರ್ ರೆಡಿ ಮಾಡಿಬಿಡ್ತಾರೆ. ದುಬೈಯಿಂದ ಬಂದಿದೆ, ಮುಸಲ್ಮಾನ ರಾಷ್ಟ್ರದಿಂದ ಆಕ್ಸಿಜನ್ ಬಂದಿದೆ ಅಂತ ಯಾರೋ ಒಬ್ಬ, ಕೆಲವರಿಗೆ ಮೆಣಸಿನಕಾಯಿ ಬಿದ್ದಾಗಿದೆ, ಇನ್ನು ಕೆಲವರು ಇದ್ದಾರೆ ಹುಸ್ನನ್ ಮಕ್ಕಳು. ನಾನು ತುಂಬ ಪ್ರಾಮಾಣಿಕವಾಗಿ ಬಯಸ್ತೇನೆ ಇದ್ರೆ ಅವನಿಗೆ ಕೋವಿಡ್ ಬರಲಿ, ಅವ್ನು ಸತ್ತು ಹೋಗಲಿ ಅಂತ. ಯಾಕಂದರೆ ಕೋವಿಡ್ಗಿಂತನೂ ಭಯಾನಕ ವೈರಸ್ಗಳು ಇವರೆಲ್ಲ, ಕೋವಿಡ್ಗಿಂತನೂ ಅತಿ ಕೆಟ್ಟ ವೈರಸ್ಗಳು ಈ ಅಂಧಭಕ್ತರು ಅಂತ. ಈ ಅಂಧಭಕ್ತರು ಯಾರು? ನಾವು ಶೂದ್ರರು, ನಾವು ಬಿಲ್ಲವರು, ಯಾವ ಬ್ರಾಹ್ಮಣ ಅಂಧಭಕ್ತ ಅಲ್ಲ. ಅವನು ರಿಪೇರಿ ಮಾಡಿಬಿಟ್ಬಿಟ್ಟಿದ್ದಾನೆ, ಅವನು ತಲೆ ಕೆಡಿಸಿ ಬಿಟ್ಬಿಟ್ಟಿದ್ದಾನೆ, ವಿಷವನ್ನು ಇಂಜೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಇವರು ಬುದ್ಧಿ ಕಲಿತಾನೇ ಇಲ್ಲ. ದುಬೈಯಿಂದ ಆಕ್ಸಿಜನ್ ಬರ್ತಾ ಇದೆ, ಪಾಕಿಸ್ತಾನದಿಂದನೇ ಆಕ್ಸಿಜನ್ ಬರಲಿ, ಬಾಂಗ್ಲಾದೇಶದಿಂದ ಆಕ್ಸಿಜನ್ ಬರಲಿ, ಇಡೀ ವಿಶ್ವದಲ್ಲೇ ಭಾರತ ಕೋವಿಡ್ನಿಂದ ಅತ್ಯಂತ ಹೆಚ್ಚು ತತ್ತರಗೊಂಡಿದೆ, ನಾವು ಹೆಚ್ಚು ನರಳುತ್ತಾ ಇದ್ದೀವಿ, ನಮ್ಮ ಜೀವವನ್ನು ಉಳಿಸೋದಕ್ಕೆ ಯಾರೇ ಆದರೂ ಸಹಾಯ ಮಾಡಿದ್ರೆ ಅವ್ರಿಗೆ ನಾವು ಕೃತಾರ್ಥರಾಗಿರಬೇಕು. ಆ ಥರ ಯೋಚನೆ ಮಾಡೋದಿಲ್ಲ, ಕೊಟ್ಟವನು ಯಾವ ದೇಶದವನು ಅಂತ. ಎಲ್ಲರೂ ಅಲ್ಲ, ಈಗ ಸಾಯೋರು ಯಾರು, ಸಾಯ್ತಿರೋರು ಯಾರು, ಪರ್ಟಿಕ್ಯುಲರ್ ಆಗಿ ಮೋದಿ ಭಕ್ತರನ್ನು ಹೊರತುಪಡಿಸಿ, ಮೋದಿ ಅಂಧ ಭಕ್ತರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲ ಸಾಯ್ತಾ ಇದ್ದಾರೆ ಅಂತೇನಾದ್ರೂ ಇದೆಯಾ? ಇಲ್ಲ. ಮತ್ತು ಈ ಮಾಧ್ಯಮದ ಒಂದು ಕೆಲವೊಂದು ಸ್ಟೆಪ್ಪುಗಳು, ಯಾಕಂದರೆ ನಾನೊಬ್ಬ ಮಾಧ್ಯಮದವನು, ಪದೇ ಪದೇ ಮಾಧ್ಯಮಗಳನ್ನು ಬೈದಾಗ ಅತ್ಯಂತ ನೋವು ನನಗಾಗತ್ತೆ. ಯಾಕಂದರೆ ಇವತ್ತು ನಾನು ನೋಡಿ ರೋಡಲ್ಲಿದ್ದೀನಿ, ನಾನು ಫೀಲ್ಡಲ್ಲಿದ್ದೀನಿ ನೋಡಿ, ಮಾಸ್ಕ್ ಇದೆ, ಕಾರ್ ಒಳಗಡೆ ಇದ್ದೀನಿ, ಲೈವ್ ಮಾಡಬೇಕು ಅದಕ್ಕೋಸ್ಕರ ಮಾಸ್ಕ್ ಹಾಕಿಲ್ಲ ನಾನು, ಜಸ್ಟ್ ಮಾತಾಡೋದು ಕೇಳಿಸಲ್ಲ ಅಂತ. ನಾನು ಲೈವ್ ಮುಗಿಸ್ತಿದ್ದೇನಲ್ಲ, ಮಾಸ್ಕ್ ಹಾಕ್ತೀನಿ, ಮಾಸ್ಕಲ್ಲೇ ಇರ್ತೀನಿ ನಾನು. ಮಾಸ್ಕ್ ಹಾಕಿ, ಮಾಸ್ಕಲ್ಲೂ ಯಾವುದೇ ರೀತಿಯ ಒಂದು ಉಡಾಫೆ ಮಾಡಬೇಡಿ. ನಿಮಗೆ ರೀಸೆಂಟಾಗಿ ನಾನು ಮಂಗಳೂರಿಗೆ ಹೋಗಿದ್ದೆ, ರೀಸೆಂಟ್ ಅಂದರೆ ಒಂದು 6 ತಿಂಗಳ ಹಿಂದೆ.
ಅವಾಗ ಕೋವಿಡ್ ಸ್ವಲ್ಪ ಕಡಿಮೆ ಆದಂಗಿತ್ತು, ಆದರೆ ಕೇಸ್ಗಳು ಕಡಿಮೆ ಆಗಿದ್ವು. ಸೀನ್ ನಿಮ್ಗೆ ಗೊತ್ತಿರ್ಬೋದು, ಒಂದು 6 ತಿಂಗಳ ಹಿಂದೆ ಆ ಟೈಮಲ್ಲಿ ನಾನು ಮಂಗಳೂರು ಕಡೆ ಹೋದಾಗ ಮಾಸ್ಕ್ ಹಾಕ್ಕೊಂಡಿದ್ದೆ. ಅವಾಗ ಕೆಲವು ಸ್ನೇಹಿತರು ಕೇಳಿದ್ರು, ಯಾಕೆ ಮಾಸ್ಕ್ ಹಾಕಿದ್ದೆ ನೀನು ಅಂತ. ವೆರಿ ಸೀರಿಯಸ್ ಸ್ನೇಹಿತರೆ ಇದು, ಯಾಕಪ್ಪ ಮಾಸ್ಕ್ ಹಾಕಿದ್ದೆ ನೀನು? ಯಾಕಂದ್ರೆ ಯಾರು ಮಾಸ್ಕ್ ಹಾಕಿರಲ್ಲ. ಅಲ್ಲ ರೀ, ಕೋವಿಡ್ ಮಾಸ್ಕ್ ಯಾಕೆ ತೆಗಿತೀರಿ? ಮಾಸ್ಕ್ ಹಾಕ್ಬಾರ್ದು ಅಂತ ಏನೂ ಆಗಿಲ್ವಲ್ಲ, ಮಾಸ್ಕ್ ಕಡ್ಡಾಯದಲ್ಲೇ ಇದೆಯಲ್ಲ, ಯಾಕೆ ಹಾಕಿಲ್ಲ? ಅಯ್ಯೋ ನಾವು ಮಾಸ್ಕ್ ಹಾಕೋದೇ ಇಲ್ಲ, ನೀವೇನ್ರಿ ಅಂತ. ಇವತ್ತು ನೆಗ್ಲೆಕ್ಟ್ ಮಾಡಬೇಡಿ, ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಯಾರೊಬ್ಬ ಇಲ್ಲೂ ರಾಜಕೀಯ ಮಾಡ್ತೀಯ ಅಂತ, ರಾಜಕೀಯ ಮಾಡ್ತಿರೋದು ಯಾರು? ಒಬ್ಬ ಕಮೆಂಟ್ ಹಾಕಿದ ನೋಡಿ, ಯಾರೊಬ್ಬ ಇಲ್ಲೂ ರಾಜಕೀಯ ಮಾಡ್ತಾ ಇದೀಯ ಅಂತ. ರಾಜಕೀಯ ಮಾಡ್ತಾ ಇರೋದು ಯಾರು? ಒಂದು ಸಲ ಕನ್ನಡ ಇದ್ದರೆ ಮನೆಯಲ್ಲಿ ಇದ್ದರೆ, ಇಲ್ಲ ಅಂದರೆ ನೀವೆಲ್ಲ ದರಿದ್ರ ನನ್ನ ಮಕ್ಕಳಲ್ವಾ, ಇರಲ್ಲ. ಇಲ್ಲಾಂದರೆ ಯಾರಾದರೂ ಅಕ್ಕಪಕ್ಕದ ಮನೆಗಾದರೂ ಹೋಗಿ ಸೇರ್ಸಲ್ಲ ಈ ಕೋವಿಡ್ ಈಗ. ನಿಮ್ಮ ಹಣೆ ಬರ ನಿಮ್ಮದು ಕನ್ನಡ ಇದ್ದರೆ ಅದ್ರ ಮುಖ ನೋಡ್ಕೊಳ್ಳಿ, ರಾಜಕೀಯ ಮಾಡ್ತಿರೋದು ಯಾರು ಅಂತ. ಯಾವ ದೇಶದಿಂದ ಬಂದರೆ ಏನು ಬಿಡಿ, ಅದು ಬಿಡಿ, ಅಂಧ ಭಕ್ತರ ಬಗ್ಗೆ ಮಾತಾಡೋದು ವೆರಿ ಟೈಮ್ ವೇಸ್ಟು. ಆ ನನ್ನ ಮಕ್ಕಳು ಬುದ್ಧಿ ಕರೆಯಲ್ಲ. ನಾನು ಹೇಳ್ತಿರೋದು ಈ ಸರ್ಕಾರಕ್ಕೆ ಏನಾಗಿದೆ, ನಮ್ಮ ಕೈ ಮೀರು ಹೋಗಿದೆ, ನಿಭಾಯಿಸೋಕ್ಕೆ ನಿಮ್ಮ ಕೈಲಿ ಯಾಕಾಗಿಲ್ಲ? ಈ ದೇಶದ ಶಿಕ್ಷಣ ವ್ಯವಸ್ಥೆ, ಈ ದೇಶ ಆರೋಗ್ಯ ವ್ಯವಸ್ಥೆ ಬಗ್ಗೆ ಯಾಕೆ ಜಾಸ್ತಿ ಫೋಕಸ್ ಆಗಿಲ್ಲ? ನೀವು ಯಾಕೆ ಫೋಕಸ್ ಆಗಿಲ್ಲ? ನೀವು ಮಂದಿರ ಮಸೀದಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಲ್ಲ. ಮಂದಿರ ಮಸೀದಿ, ಮಂದಿರ ಮಸೀದಿ, ಇವತ್ತು ಮಂದಿರ ಮಸೀದಿಯಿಂದ ಏನಾಗ್ತಿದೆ? ಸತ್ತ ಮೇಲೆ ಮೋಕ್ಷನಾ? ಸತ್ತ ಮೇಲೆ ಮೋಕ್ಷ ಎಲ್ಲಿ ಎಲ್ಲಿ? ಕಣ್ಣಾರೆ ನೋಡ್ತಾ ಇದೀವಲ್ಲ, ಸತ್ತ ಮೇಲೆ ಮೋಕ್ಷ ಎಲ್ಲಿ ಸಿಗ್ತಾ ಇದೆ? ಮುಸಲ್ಮಾನನ ದೇಹ ಸುಡ್ತಾ ಇದೆಯಾ? ಹಿಂದೂ ದೇಹ ಮಣ್ಣಾಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ, ಯಾವ ದೇಹ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಸ್ತೆ ಬದಿ ಬದಿ ಬದಿಯಲ್ಲ ಸುಡ್ತಾ ಇದ್ದಾರೆ. ಯಾವ ದೇಹ ಅಂತ ಗೊತ್ತಿಲ್ಲ, ಯಾವ ಬಾಡಿ ಅಂತ ಗೊತ್ತಿಲ್ಲ. ಇದ್ರ ನಡುವೆ ಮೆಡಿಕಲ್ ಮಾಫಿಯವ್ರದ್ದು ಸರ್ಕಾರಕ್ಕೆ ಮಾನ ಮರದಿ ಇದೆಯಾ? ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರದಿ ಇದೆಯಾ? ನಿಜವಾಗ್ಲೂ ನಿಮಗೆ ಜನರ ಮೇಲೆ ಅಟ್ಲೀಸ್ಟ್ ಚೂರು 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 ಅದ್ರ ಕನ್ಸರ್ನ್ ಇದೆಯಾ? ಜಾಸ್ತಿ ಬೇಡ, ಚೂರು ಅಟ್ಲೀಸ್ಟ್. ನಾ ಎಲ್ಲಪ್ಪ, ನಾನೊಬ್ಬ ಅಂಧ ಭಕ್ತ ಅಥವಾ ಭಕ್ತ ಅಥವಾ ನಾನು ಯಾರೋ ಗೊತ್ತಿಲ್ಲ, ನರೇಂದ್ರ ಮೋದಿಜಿ ನಾನು ನಿಮಗೆ ಓಟ್ ಹಾಕಿ ನಿನ್ ಗೆಲ್ಸಿದ್ದೇನೆ ಅಂತಲೇ ಇಟ್ಕೊಳ್ಳಿ. ಒಬ್ಬ ನಿಮ್ಮ ಶುದ್ಧ ಭಕ್ತನಾಗಿ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಮಾನ ಮರೆದಿದೆಯಾ? ಈಗಲೇ ಇಮ್ಮಿಡಿಯೇಟ್ ಆಗಿ, ಇಮ್ಮಿಡಿಯೇಟ್ ಆಗಿ ಒಂದು ಘೋಷಣೆ ಮಾಡಿ, ಕೋವಿಡ್ನಿಂದ ಮೃತಪಟ್ಟರೆ, ಕೋವಿಡ್ನಿಂದ ಮೃತಪಟ್ಟರೆ ಯಾವುದೇ ಕಾರಣಕ್ಕೂ ಫೀಸ್ ತಗೊಳ್ಳಂಗಿಲ್ಲ, ಫೀಸು ತಗೊಳ್ಳಂಗಿಲ್ಲ. ಯಾವುದೇ ಕೋವಿಡ್ನ ಪೇಷಂಟಿನ ಟ್ರೀಟ್ಮೆಂಟು 10,000 ರೂಪಾಯಿ ಮೀರೋ ಹಾಗಿಲ್ಲ. ತಗೊಳ್ಳಿ ಪಾಪ, ನಿಮಗೂ ಖರ್ಚು ವೆಚ್ಚಗಳಿರ್ತವೆ, ಉಳಿದಿದ್ದು ಏನೇ ಖರ್ಚಿದ್ರೆ ನಾವು ಭರಿಸ್ತೀವಿ. ಕೋವಿಡ್ 130 ಕೋಟಿ ಜನಕ್ಕೇನು ಬಂದಿಲ್ಲ, 1-2 ಕೋಟಿ ಸಂಖ್ಯೆ, ಇದು ದೊಡ್ಡ ವಿಚಾರ ಏನೂ ಅಲ್ಲ. 10,000 ಮೀರೋ ಹಾಗಿಲ್ಲ ಬಿಲ್ಲು. ಕೋವಿಡ್ನಿಂದ ಮೃತಪಟ್ಟರೆ ಅದಕ್ಕೆ ಏನಾದರೂ ಫೀ ಏನು ದುಡ್ಡು ಏನು ತಗೊಳ್ತೀವಿ, ಅದು ನಾವು ತಗೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ಗಳು ಒತ್ತಡ ಹೇರೋ ಹಾಗಿಲ್ಲ ಅಂಥೇಳಿ ಒಂದು ಆದೇಶವನ್ನು ಜಾರಿಗೆ ತಾನೆ ನೋಡೋಣ. ಬರೀ ನಾಟಕಗಳು ಮಾಡಿಕೊಂಡು, ಬರೀ ಸೀನ್ಗಳು ಮಾಡಿಕೊಂಡು, 8:30, 9:30, 10:30, 8:30, 7:30, 6:30 ನಿಮಗೆಲ್ಲ ಏನು ಹೇಳ್ತಾರೆ ಗೊತ್ತಾ, ಕೆಟ್ಟ ಬರೋ ಶಬ್ದ ಅದು ಬೇಡ. ಅವಾಗ ಬಂದುಬಿಟ್ಟು ಲೈವ್ ಬಂದುಬಿಟ್ಟು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದೇನೆ. ಯಾರಿಗೆ ಬೇಕಯ್ಯ, ಯಾರಿಗೆ ಬೇಕಯ್ಯ ನಿಮ್ಮ ಪುಕ್ಷಟ ಮಾತುಗಳು? ಮನ್ ಕಿ ಬಾತ್ ಅಂತ, ಮನ್ ಕಿ ಬಾತ್ ಅಂತ ಆರಂಭದಲ್ಲಿ ಚೆನ್ನಾಗಿತ್ತು. ನಾನು 2014 ನಿಮ್ಮ ಅಭಿಮಾನಿಯಾಗಿದ್ದೆ, ನಿಮ್ಮ ವೋಟರ್ಸ್ ಕೂಡ. ಆದರೆ ಹೋಗ್ತಾ ನಿಮ್ಮ ಮಣ್ ಕಿ ಬಾತ್ ಇದೆಯಲ್ಲ, ಮಣ್ಣು ಮಣ್ಣಾದರೆ ಬಿಡಿ, ಮಣ್ ಕಿ ಬಾತು ಅನ್ನೋ ಕಾಲ ಮಣ್ಣು. ಇವತ್ತು ಆ ಮಣ್ಣು, ಆ ಮಣ್ಣಿಂದ ಬೆಳೆದಂಥ ಗಿಡ, ಗಿಡ ಕೂಡ ಆಕ್ಸಿಜನ್ನಿಂದ ಒಂದಷ್ಟು ಜನ ಬದುಕೊಂಡಿದ್ದೀವಿ. ನಿಮಗೆ ಯಾವುದಕ್ಕೂ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಫಕೀರ್ ಆದ್ಮಿ ಹೂ ಜೋಲಿ ಅದೇನೋ ಹೇಳ್ತಾರಲ್ಲ, ಜೋಲಿ ಹಾಕ್ಕೊಂಡು ನಾನು ಹೋಗ್ಬಿಡ್ತೀನಂತ ಹೊರಟೋಗ್ಬಿಡೋಣ ದಯವಿಟ್ಟು, ಪ್ಲೀಸ್ ಪ್ಲೀಸ್. ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಬೇಕು ನೀವೆಲ್ಲ. ಇದೆಯಾ ನೈತಿಕತೆ ನಿಮಗೆ? ಬರೀ ಸುಳ್ಳು 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 ಸುಳ್ಳು. ಯಾವ ಆಶ್ವಾಸನೆ ಈಡೇರಿಸಿದ್ರೆ ನರೇಂದ್ರ ಮೋದಿಜಿ? ಮೋದಿಜಿ ಇರಲಿ, ರೆಸ್ಪೆಕ್ಟ್ ಕೊಡೋಣ. ಈಗ ನೀವೇ ಹೇಳಿದ್ರೆ 30 ವರ್ಷ ನಾನು ಭಿಕ್ಷೆ ಬೇಡಿದ್ದೀನಿ ಅಂತ, ಆ ಕಾರಣಕ್ಕೆ ಭಿಕ್ಷುಕ ಭಿಕ್ಷುಕ ಅಂತ ಕರಿಬೇಕು, ಕರಿತಾನೆ ಇದ್ದೀನಿ. 30 ವರ್ಷ ನಾನು ಭಿಕ್ಷೆ ಬೇಡಿದ್ದೀನಿ, 30 ವರ್ಷ ಭಿಕ್ಷೆ ಬೇಡಿದ ಒಬ್ಬ ಭಿಕ್ಷುಕ ಈ ದೇಶವನ್ನು ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿಟ್ಟ.
ಕನ್ನಡಿ ಇದ್ರೆ ನರೇಂದ್ರ ಮೋದಿಜಿಯವರೇ ನಿಮ್ಮ ಮುಖ ನೋಡ್ಕೋಬೇಕು. ಭಿಕ್ಷೆ ಭಿಕ್ಷೆ ಬಿಡುವ ಸ್ಥಿತಿ, ಸಾಯ್ತಾ ಇದ್ದಾರೆ ಜನ, ಕಣ್ಣಾರೆ ನೋಡ್ತಾ ಇದ್ದೀನಿ. ಹೆಣಗಳ ಶವಗಾರ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ನನ್ನ ಸ್ನೇಹಿತರೊಬ್ಬರು ಬರ್ಕೊಂಡ್ರು, ಇವತ್ತಿಗೆ ನನ್ನ ದೊಡ್ಡಪ್ಪ ತೀರೋಗಿ 2 ದಿನ ಆಯ್ತು, ನನ್ನ ದೊಡ್ಡಪ್ಪ ತೀರ್ಕೊಂಡು 2 ದಿನ ಆಯ್ತು, ಶವಗಾರ ಶವಗಾರದ ಹತ್ರ, ಶವಗಾರ ಅಂದ್ರೆ ಶವ ಸುಡೋ ಜಾಗ, ಸ್ಮಶಾನ, ಸ್ಮಶಾನದ ಹತ್ರ ಕ್ಯೂ ನಿಂತಿದ್ದೀನಿ. ಇವತ್ತಿಗೆ 2 ದಿನ ಆಯ್ತು, ಇನ್ನೂ 5 ಶವ ಇದೆ ಅಂತ, ಇನ್ನೂ 5 ಶವ ಇದೆ. ಈಗ ರಾತ್ರಿ 1:30, ಇವತ್ತಿಗೆ 2 ದಿನ ಆಯ್ತು, ಇವತ್ತಿಗೆ 2 ದಿನ ಆಯ್ತು, ಇನ್ನೂ 5 ಶವ ಬಾಕಿ ಇದೆ. ಗಂಟೆ 1:30 ಆಗಿದೆ, ನನ್ನ ದೊಡ್ಡಪ್ಪ ತೀರ್ಕೊಂಡು ಹೋಗಿದ್ದಾರೆ, ತೀರಿದ್ದಾರೆ. ಇಂಥ ಸ್ಟೇಟ್ಮೆಂಟ್ಗಳು ಹೊರಬಿದ್ದಾಗ ನಮ್ಮ ಆರ್ ಅಶೋಕ್ ಇವರೊಂದು ಸ್ಟೇಟ್ಮೆಂಟ್ ಬಿಡ್ತಾರೆ, ಶವಗಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ. ನಿಮಗೆ ಪರ್ಟಿಕ್ಯುಲರ್ ಯಾವ ಸಮಸ್ಯೆ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಕಣ್ಣೊರೆಸೋದು, ತಂತ್ರಗಾರಿಕೆ ಅವ್ರದ್ದು ಕಣ್ಣೊರೆಸೋದು, ಅದೇ ನಾವು ವ್ಯವಸ್ಥೆ ಮಾಡಿ ಅಲ್ಲೊಂದು ಜಾಗ ನಾವು ರೆಡಿ ಮಾಡಿಟ್ಟಿದ್ದೀವಿ ಅಂತ. ಸದ್ಯಕ್ಕೆ ನಮ್ಗೆ ಆ ಜಾಗಗಳು ಬೇಕು, ನಾವು ಯೂಸ್ ಮಾಡ್ಕೊಳ್ಳೋಣ, ಯುಟಿಲೈಸ್ ಮಾಡ್ಕೊಳ್ಳೋಣ. ಶಾಶ್ವತ ಪರಿಹಾರ ಯಾವಾಗ ಕೊಡ್ತೀರಾ? ನಾವು ನೋಡಿ, ನಿಮ್ ಇವತ್ತು ಆರೋಗ್ಯ ವ್ಯವಸ್ಥೆ ಇವತ್ತು ಸಾವು ಬದುಕಿನ ಪ್ರಶ್ನೆ, ಹಂಗಾಗಿ ನಾವು ಈ ಆರೋಗ್ಯ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಫೋಕಸ್ ಆಗಿದ್ದೀವಿ. ನಾವು ಸತ್ತೋಗ್ತಿದ್ದೀವಲ್ಲ, ಹಂಗಾಗಿ ಆರೋಗ್ಯದ ವ್ಯವಸ್ಥೆ ಬೇಕು. ಓ, ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯ ನಮಗೆ ಸವಲತ್ತುಗಳಿಲ್ಲ, ಏನು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ಆಕ್ಸಿಜನ್ ಕೊಡೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತ ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಲ್ಲ. ಅದೇ ಥರ ಶಿಕ್ಷಣ ವ್ಯವಸ್ಥೆ ಕ್ರೌರ್ಯವಾಗಿ ವರ್ತಿಸಿ ಎಷ್ಟು ಟೈಮ್ ಆಗಿದೆ, ಫೋಕಸ್ ಆಗ್ತಾ ಇಲ್ಲ. ಯಾಕೆ ಹೇಳಿ, ದುಡ್ಡಿರೋನ್ ಸೇರಿಸ್ಕೋತಾನೆ, ದುಡ್ಡು ಇಲ್ದಿರೋನ್ ಸಾಲ ಮಾಡಿ ಸೇರಿಸ್ತಾನೆ, ಅಡ್ಜಸ್ಟ್ಮೆಂಟು, ಡೊನೇಷನ್ನು ಇದೆಲ್ಲ ನಡೀತಿದೆ. ಜೀವನ ಲಕ್ಷ ಲಕ್ಷ, ಒಂದು ಎಲ್ ಕೆ ಜಿ ಸೇರಿಸ್ಬೇಕಂದ್ರೆ 50,000, 1 ಲಕ್ಷ, 2 ಲಕ್ಷ ಅವ್ನ ಕೆಪಾಸಿಟಿ. ಹೊಂದ್ಕೊಂಡು ಹೋಗ್ತಾ ಇದ್ದೀವಿ, ಹೊಂದ್ಕೊಂಡು ಹೋಗೋದು ಅಡ್ಜಸ್ಟ್ಮೆಂಟ್. ಪ್ರತಿಭಟಿಸಲ್ಲ ನಾವು, ನಮಗೆ ಪ್ರತಿಭಟನೆ ಬೇಕಾಗಿಲ್ಲ. ನಾವೇನೋ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಬಗ್ಗೆ ಒಂದು ಫೈಟ್ ಏನಾದರೂ ಮಾಡಿದ್ದಿದ್ರೆ, ಮಂದಿರ ಮಸೀದಿ ಕಡೆ ನಾವು ಮಾಡಿದಂಥ ಒಂದು ಫೋಕಸ್ ಇದೆಯಲ್ಲ, ಅದನ್ನು ನಾವೇನಾದರೂ ಈ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಮಾಡಿದ್ದಿದ್ರೆ, ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಸ್ಕೂಲ್ಗಳು ಹೈಟೆಕ್ ಆಗಿರ್ತಾ ಇತ್ತು. ಯಾಕೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋ ಟೀಚರ್ಗೆ 4 ಕಾಲು 4 ಕೈ ಇರುತ್ತಾ? ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸುವಂತಹ ಶಿಕ್ಷಕರಿಗೆ 4 ಕಾಲು 4 ಕೈ ಏನಾದರೂ ಇದೆಯಾ? ಯಾಕೆ ಅದೇ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಇಟ್ಟು ಸರ್ಕಾರಿ ಶಾಲೆಯನ್ನು ಉನ್ನತ ದರ್ಜೆಗೇರಿಸಿ ಪುಕ್ಕಟೆಯಾಗಿ ಶಿಕ್ಷಣ ಕೊಡ್ಬೋದಲ್ಲ, ಯಾಕೆ ಕೊಡಲ್ಲ ಹೇಳಿ? ಇವತ್ತು ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ವ್ಯವಸ್ಥೆಗಳು ಇರೋದು ಈ ರಾಜಕಾರಣಿಗಳ ಹತ್ರನೇ. ಈ ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಕೈಯಲ್ಲೇ ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ, ಆರೋಗ್ಯ ವ್ಯವಸ್ಥೆ ಇದೆ. ಹೇಗೆ ಕೊಡ್ತಾರೆ? ಮುಖೇಶ್ ಅಂಬಾನಿನ ಅದನಿನ ಬಿಟ್ಟು ಮೋದಿ ಹೆಂಗಯ್ಯ ಬದುಕ್ತಾನೆ? ಇವ್ರನ್ನ ಬಿಟ್ಟು ಹೆಂಗೆ ಬದುಕ್ತಾನೆ ಇವರೆಲ್ಲ? ಹಾಗಾದ್ರೆ ಇದನ್ನು ನಾವು ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಹೋರಾಟಗಳು ಮಾಡಬೇಕು ದೊಡ್ಡ ಮಟ್ಟದಲ್ಲಿ. ಅಡ್ಜಸ್ಟ್ಮೆಂಟ್ ಅಲ್ಲ, ಕೆಲವು ಹೋರಾಟಗಳನ್ನು ನಾನು ನೋಡ್ತಾ ಇದ್ದೀನಿ. ರಕ್ತ ಕೊಟ್ಟೆವು ಹನಿ ನೀರು ಬಿಡೆವು ಅಂತ ಕಾವೇರಿ ಹೋರಾಟದಲ್ಲಿ, ರಕ್ತ ಕೊಟ್ಟೆವು ಹನಿ ನೀರು ಬಿಡೆವು ಅಂತ. ನೀರು ಹರಿದೋಗ್ತಾನೆ ಇದೆ, ಇವ ರಕ್ತ ಕೊಟ್ಟ ಸುದ್ದಿ ಇಲ್ಲ. ಕರೆಕ್ಟಾ? ರಕ್ತ ಕೊಟ್ಟೆವು ಹನಿ ನೀರು ಬಿಡೆವು ಅಂತ, ನೀರು ಹರಿದೋಯ್ತು ಇವ ರಕ್ತ ಕೊಟ್ರ? ಇಂಥ ಹೋರಾಟಗಳಿಂದ ಏನು ಪ್ರಯೋಜನ ಇಲ್ಲ. ನಾವು ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಮಂದಿರ ಮಸೀದಿಯನ್ನು ಬದಿಗಿಟ್ಟು ಆಯ್ತಲ್ಲ, ಮಂದಿರದ ಮುಗೀತಲ್ಲ, ಕಟ್ತಾ ಇದ್ದಾರಲ್ಲ, ಬಿಟ್ಬಿಡಿ. ಮಸೀದಿ ಬದಲಿಗೆ ಒಂದು ಹಾಸ್ಪಿಟ್ಲ್ ಆಗ್ತದೆ, ಆಗಲಿ ಬಿಡಿ. ಇನ್ನು ಈ ದೇಶದ ಯಾವುದೇ ಮೂಲೆಯಲ್ಲಿ ಮಂದಿರ ಮಸೀದಿಯ ಟಾಪಿಕ್ ಬಂದು ಕೂಡಲೇ ಅಲ್ಲಿನ ಜನರೇ ಸಿಡಿದು ನಿಲ್ಲಬೇಕು. ಮಂದಿರ ಮಸೀದಿ ಅಂತ ಭಾಷಣ ಮಾಡ್ತಾನಲ್ಲ ಸೂಲಿಬೆಲೆ ಅಂತವರು, ಹೆಗಡೆ ಅಂತವರು, ಅವ್ರು ಬಂದ ತಕ್ಷಣ ಮೆಟ್ಟು ತಗೊಂಡು ಹೊಡೆಯಿರಿ, ಅವರಿಗೆ ಚಪ್ಪಲಿ ಕಿತ್ಕೊಂಡು ಹೊಡೆಯಿರಿ. ನೀವು ನಿನ್ನ ನಾಲಿಗೆಯಲ್ಲಿ ಮಂದಿರ ಮಸೀದಿ ಬೇಡ, ಇನ್ನೋ ನಿನ್ನ ನಾಲಿಗೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡಲಿ ಅಂತ. ನಾನು ಇಲ್ಲಿ ಮಂದಿರ ಕಟ್ತೀನಿ ಅಂದರೆ ಏಯ್ ಮುಚ್ಕೊಂಡು ಅಲ್ಲೊಂದು ಹಾಸ್ಪಿಟ್ಲ್ ಕಟ್ಟಯ್ಯ, ಅಲ್ಲೊಂದು ಸರ್ಕಾರಿ ಸ್ಕೂಲ್ ಇದೆ ಅಲ್ಲ ಅದನ್ನು ಉನ್ನತ ದರ್ಜೆಗೇರಿಸು, ಹೈಟೆಕ್ ಮಾಡೋ. ನನಗೆ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷಗಟ್ಟಲೆ ಡೊನೇಷನ್ ಕಟ್ಟಿ ಓದ್ಸಕ್ಕೆ ನನ್ನ ಮಕ್ಕಳ ಕೈಲಿ ಆಗ್ತಿಲ್ಲ, ನನ್ನ ದುಡಿಮೆ ಅಲ್ಲ. ಈ ಭಿಕ್ಷುಕ ಬಂದು ನಮ್ಮ ದುಡಿಮೆನೇ ಕಿತ್ಕೊಂಡ್ಬಿಟ್ಟಿದ್ದಾನೆ ಈ ಭಿಕ್ಷುಕ.
ಮೂವತ್ತು ವರ್ಷ ಭಿಕ್ಷೆ ಬೇಡಿದ ಭಿಕ್ಷುಕ ಕೈಲಿ ಇವತ್ತು ದೇಶ ಕೊಟ್ಟಿದ್ರಲ್ಲ, ಈ ಭಿಕ್ಷುಕ ಇವತ್ತು ನಮ್ಮನ್ನು ಕೆಟ್ಟ ಸ್ಥಿತಿಗೆ ತಂದಿದ್ದಾನೆ. ಹಾಗಾಗಿ ನೀನು ಮಂದಿರ ಹೇಳಬೇಡ, ನೀನು ಮಸೀದಿ ಬಗ್ಗೆ ಮಾತಾಡಬೇಡ, ನೀನು ಚರ್ಚ್ ಬಗ್ಗೆ ಮಾತಾಡಬೇಡ. ನೀನು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡು. ನನ್ನ ಮಕ್ಕಳಿಗೆ ಪುಕ್ಕಟ್ಟಾಗಿ ಸರಿ ಶಿಕ್ಷಣ ನೋಡ್ರಿ, ಯಾವುದೇ ಒಂದು ದೇಶ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಉನ್ನತ ದರ್ಜೆಗಿರಬೇಕು ಅಂದರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಸುಧಾರಿಸ್ಬೇಕು. ಶಿಕ್ಷಣ ವ್ಯವಸ್ಥೆ ಪ್ರತಿಯೊಬ್ಬರು ಓದಬೇಕು, ಪ್ರತಿಯೊಬ್ಬರು ಚೆನ್ನಾಗಿ ಓದಬೇಕು, ಪ್ರತಿಯೊಬ್ಬರು ಗ್ರಾಜ್ಯುಯೇಟ್ಗಳಾಗಬೇಕು. ಇದೆಲ್ಲ ಆಗಬೇಕು ಅಂದರೆ ಒಂದು ಸರ್ಕಾರ ನಮ್ಮ ದೇಶ ನಾಳುತ್ತಲ್ಲ, ನಮ್ಮ ತೆರಿಗೆ ಹಣದಲ್ಲಿ ಬದುಕುತ್ತಲ್ಲ, ಆ ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಈ ದೇಶದ ಪ್ರತಿಯೊಬ್ಬನ ಶಿಕ್ಷಿತರನ್ನಾಗಿ ಮಾಡೋದು. ಅದಕ್ಕೆ ಪ್ರೈವೇಟ್ ಅನ್ನೋದು ಹೇಗೆ? ಸರ್ಕಾರಿ ಸ್ಕೂಲಲ್ಲಿ ಮಾಡಿ. ನಾವು ಓಟ್ ಹಾಕಿದ್ದೀವಿ ತಾನೇ, ನಮ್ಮ ತೆರಿಗೆ ಹಣ ಕಟ್ತಿದ್ದೀವಿ ತಾನೇ. ಸರ್ಕಾರಿ ಸ್ಕೂಲನ್ನು ಉನ್ನತ ದರ್ಜೆಗೇರಿಸಿ ಪುಕ್ಸಟೆಯಾಗಿ ನಮಗೆ ಶಿಕ್ಷಣ ಕೊಡಿ. ಹಾಗೆ ಸರ್ಕಾರಿ ಆಸ್ಪತ್ರೆಗಳು, ಪ್ರೈವೇಟ್ ಆಸ್ಪತ್ರೆ, ನನ್ನ ಸ್ನೇಹಿತ ಹೇಳ್ದಂಗೆ ಅಡ್ಮಿಟ್ ಆಗಿದ್ದೇನೆ 4 ಲಕ್ಷ. 4 ಲಕ್ಷ ಎಷ್ಟು ದಿವಸಕ್ಕೆ? 6 ದಿನಕ್ಕೆ. ಅವನು ಹೇಳ್ತಾನೆ ನಾನು 4 ಲಕ್ಷ ಹೋದ್ರೆ ಹೋಗ್ಲಿ ಸರ್, ಬದುಕಿ ಬಂದಿದ್ದೆ ನನ್ನ ಪುಣ್ಯ, ಬದುಕಕ್ ಬಿಟ್ಟು ನನಗೆ. ನಾಗೇಂದ್ರ ನಾಗೇಂದ್ರ ಅಂತ ನೀನು ಕೋವಿಡ್ ಬಂದು ಸತ್ತಕೋ ಬೋಳೆ ಮಗನೇ ನೀನು, ಬೇಜಾರು ಮಾಡ್ಕೋಬೇಡಿ. ತುಂಬ ಕೆಟ್ಟ ಪರಿಸ್ಥಿತಿ ಅಲ್ಲೊಬ್ಬ ಹಾಕಿದ ನೋಡಿ ಅವ ನಾಗೇಂದ್ರ ಅಂತ. ಇಂಥ ಬೋಳೆ ಮಕ್ಕಳು ಯಾಕೆ ಬೈ ಬದುಕಿರ್ತಾರೆ ಅಂತ ಇಂಥ ಪದಗಳನ್ನು ಯೂಸ್ ಮಾಡಲ್ಲ. ಬಾರ ನಾಗೇಂದ್ರ, ಬೋಸುಡಿ ಬಾ, ಇಲ್ಲಿ ಶವಾಗಾರದ ಹತ್ರ ಇದ್ದೀನಿ ಬಾ. ನೋಡಲ್ಲಿ ಕ್ಯೂ ನಿಂತಿದೆ, ಕ್ಯೂ ಅಲ್ಲಿ ನಿಂತಿದೆ ಶವಗಳು. ಈ ಲಿಸ್ಟಲ್ಲಿ ನೀನು ಬಂದು ಸೇರೋಕ್ಕಿದ್ಯಾ ಹೇಳೋಕ್ಕಾಗಲ್ಲ. ಒಂದು 20-30 ಇದ್ದಾವೆ, 31-32 ನೀನು ಹಾಕ್ತೀಯ ಲೋಫರ್ಗಳ. ಇಲ್ಲೂ ಅಂಧ ಭಕ್ತಿ, ಭಿಕ್ಷುಕನ ಹಿಂಡು. ಜನ ಸಾಯ್ತಾ ಇದ್ದಾರೆ, ಯಾವ್ದ್ರೆ ನನ್ನ ಮಕ್ಕಳು ಬುದ್ಧಿ ಬರಲ್ವಲ್ರಿ? ಒಂದು ಆಕ್ಸಿಜನ್ ಸಪ್ಲೈ ಕೊಡ ಮಾಡ್ತಾ ಇಲ್ಲ ನೆಟ್ಟಿಗೆ. ನೆಟ್ಟಿಗೆ ಒಂದು ರೋಗವನ್ನು, ಒಂದು ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ನನ್ನ ಮಕ್ಕಳ ಕೈಯಲ್ಲಿ. ಇವರಿಗೆಲ್ಲ ಒಂದು ತರಾಟೆ ತಗೊಂಡ್ರೆ ಬಂದ್ಬಿಡ್ತಾವೆ ಮಧ್ಯದಲ್ಲಿ, ನಂದಿಲ್ಲ ಇಡ್ಲಿ ಮೆಣಸಿನ್ಕಾಯಿ ಅಂತ ಗಾಂಡುಗಳು. ಕಣ್ಣಾರೆ ನೋಡ್ಕೋ ಬರ್ತಾ ಇದೀವಯ್ಯ. ಆ ಕುಟುಂಬದವರ ಆಕ್ರಂದನ ನೋಡು, ಬನ್ನಿ ನೋಡಿ ಅವ್ರ ಸಂಕಟಗಳು ನೋಡಿ. ಬದುಕೋ ಜೀವಗಳು ಹೋಗ್ತಾ ಇದ್ದಾವೆ, ಬರೀ ಆಕ್ಸಿಜನ್ ಸಿಗದೆ ಬದುಕೋ ಜೀವಗಳು, ಬದುಕೋ ಜೀವಗಳು. ಇವೊಬ್ಬ ದರ್ಶನ್ ರೆಡ್ಡಿ, ನೀವು ಸಾಯ್ಕೊಳ್ಳಿ ಬೋಳಿ ಮಕ್ಕಳ ನೀವು. ಹಂಗೆ ನಾವು ನೋಡಿ, ನಾನು ಮಾತಾಡ್ತಾ ಇರೋದು ಈ ಶಿಕ್ಷಣ ವ್ಯವಸ್ಥೆ ಸುಧಾರಿಸ್ಬೇಕು, ಈ ಆರೋಗ್ಯ ವ್ಯವಸ್ಥೆ ಸುಧಾರಿಸ್ಬೇಕು. ನಾವು ಈ ಮಂದಿರ ಮಸೀದಿ ಬಗ್ಗೆ ಮಾತಾಡೋದೇ ಬೇಡ, ಮಂದಿರ ಮಸೀದಿ ಕಾನ್ಸೆಪ್ಟ್ ಬಿಡೋಣ. ಶತಮಾನಗಳಿಂದ ಈ ರಾಜಕಾರಣಿಗಳು ಮಂದಿರ ಮಸೀದಿ ಅನ್ಕೊಂಡು ನಮಗೆ ದ್ರೋಹ ಮಾಡ್ಕೊಂಡು ಬಂದಿದ್ದಾರೆ. ಈ ರಾಜಕಾರಣಿಗಳ ಈ ದ್ರೋಹವನ್ನು, ಈ ವಂಚನೆಯನ್ನು, ಅವರ ಗೆಲುವಿನ ಅಜೆಂಡಾವನ್ನು ನಾವೆಲ್ಲ ಸೋಲಿಸಿ ನಾವು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತೋಣ. ಮಂದಿರ ಮಸೀದಿಗೋಸ್ಕರ ಈ ಇಷ್ಟು ವರ್ಷಗಳಿಂದ ಏನು ಹೋರಾಟ ಮಾಡಿದ್ದೀವಿ, ಇಷ್ಟು ಪ್ರಖರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಆ ಹೋರಾಟವನ್ನು ನಾವು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಗಳ ಮೇಲೆ ಮಾಡೋಣ ಅಂದರೆ ಈ ದರ್ಶನ್ ರೆಡ್ಡಿ ಅಂತ ಸೂಳೆ ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಟೈಮ್ ಈಗ ಮಾತಾಡ್ತಾ ಇದ್ದೀನಿ. ದರ್ಶನ್ ರೆಡ್ಡಿ ಅಂತ ಅಲ್ಲಿದ್ದ ನೋಡಿ ಕಮೆಂಟ್ ಹಾಕ್ತಾನೆ, ಅಂಥ ಸೂಳೆ ಮಕ್ಕಳು. ಇವರಿಗೆ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಬೇಡ, ಯಾಕೆಂದರೆ ಅವನ ಮನೇಲಿ ಸಾವಾಗಿಲ್ಲ, ಅವ್ರ ಮನೇಲಿ ಸಾವುಗಳಾಗಿಲ್ಲ. ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಸತ್ತನ ಸಾಯಲಿ ಅಕ್ಕಪಕ್ಕದ ಮನೆ ಸತ್ತರೆ ನಾನು ಬದುಕಿದ್ದೀನಲ್ಲ ಅಂತ. ಇವರೆಲ್ಲ 1000 ವರ್ಷ ಬದುಕೋರು, ಶಾಶ್ವತವಾಗಿ ಈ ಭೂಮಿಯಲ್ಲಿ ಗೂಟ ಹೊಡ್ಕೊಂಡಿರೋರು ಇವರೆಲ್ಲ. ಇವರೆಲ್ಲ ಸತ್ತೇ ಹೋಗಲ್ಲ, ಇವರೆಲ್ಲ ಶಾಶ್ವತವಾಗಿ ಈ ದೇಶದಲ್ಲಿ ಈ ಭೂಮಿ ಮೇಲೆ ಬದುಕೋರು ಇವರೆಲ್ಲ. ಇವರೆಲ್ಲ ದೇವಾಂಶ ಸಂಭೂತರು ಇವರೆಲ್ಲ, ಇವ್ರು ಸತ್ತೋಗೋದೇ ಇಲ್ಲ. ಹಂಗಾಗಿ ಇವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಬಂದ್ಬಿಟ್ಟು ಏನೋ ನಮ್ಮನ್ನ ಅಕ್ಕನ ಅಂದ ತಕ್ಷಣ ಅಯ್ಯೋ ಹೆದ್ರಿ ಲೈವ್ ಬಿಡೋ ಅಂತ ಗಾಂಡು ನನ್ನಲ್ಲ. ಮತ್ತೆ ಏ ನನಗೆ ಅವನ ಗಾಂಡು, ನಾನು ಗಂಡಸು ಗಂಡಸು ಅನ್ನಲ್ಲ, ಬೆಳಗಾಮು ಜಾರಕಿಹೊಳಿ ಅಂತವರು ನಾವಲ್ಲ. ಸಿ ಸ್ನೇಹಿತರೆ, ಅದಕ್ಕೆ ನಾವು ಇನ್ನಾದರೂ ಗೊತ್ತಿಲ್ಲ, ಬದುಕಿದ್ರೆ ಯಾರಾದರೂ ಬದುಕಿದ್ರೆ ಬದುಕುಳಿದ್ರೆ ಗೊತ್ತಿಲ್ಲ ಬೆಂಗಳೂರು ಎಷ್ಟು ಪೀಕು ಹೋಗ್ತಾ ಇದೆ ಅಂದರೆ, ನಾನು ಕರ್ನಾಟಕ ಮಾತಾಡ್ತೀನಿ, ಮಹಾರಾಷ್ಟ್ರ ಮಾತಾಡಂಗೆ ಇಲ್ಲ. ಮಹಾರಾಷ್ಟ್ರದ ಪರಿಸ್ಥಿತಿ ಹೇಳಂಗೆ ಇಲ್ಲ ನಿಮಗೆ. ದಿನಕ್ಕೆ 1000ಕ್ಕಿಂತ ಜಾಸ್ತಿ ಜನ ಸಾಯ್ತಿದ್ದಾರೆ, ಅದು ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನನಗೆ.
ನಾ ತಬ್ಲೇಗಿ ಕುಂಬ ಗಿಂಬ ಏನೂ ಮಾತಾಡ್ಕೋಗಲ್ಲ ಬಿಡಿ ಜನರು ಅವರವರ ಸಂಪ್ರದಾಯ ಆಚರಣೆಯನ್ನು ಮಾಡ್ಕೊತಾರೆ ಆದರೆ ಹೈಲೈಟ್ ಮಾಡೋರಂತಹ ಮನಸ್ಥಿತಿಗಳ ಬಗ್ಗೆ ನನಗೆ ದ್ವೇಷ ಇದೆ ಮನೆ ಥಾಣೆಯಲ್ಲಿರು ಪುಣೆಯಲ್ಲಿ ಇರಬೇಕು ಒಂದು 80 ವರ್ಷದ ಒಬ್ಬ ವೃದ್ಧ ಒಬ್ಬ ಯಂಗ್ಸ್ಟರ್ ಕೋವಿಡಲ್ಲಿ ಬಂದಿದ್ದ ಅವನು ಬದುಕಲಿ ಅಂತ ಹೇಳಿಬಿಟ್ಟು ಬೆಡ್ ಬಿಟ್ಟು ಕೊಡ್ತಾರಂತೆ ನಾನು ಸತ್ರು ಪರವಾಗಿಲ್ಲ ನನಗೆ ಹೆಂಗು ವಯಸ್ಸಾಗಿದೆ ಆ 30 ವರ್ಷದ ಯುವಕ ಬದುಕಲಿ ಆ 30 ವರ್ಷದ ಯುವಕ ಬದುಕಲಿ ಅಂತ ಒಂದು 80 ವರ್ಷದ ವೃದ್ಧ ತನ್ನ ಬೆಡ್ಡನ್ನು ಬಿಟ್ಕೊಟ್ಟು ಆ ಯುವಕ ಬದುಕ್ತಾನೆ ಆ ವೃದ್ಧ ತೀರ್ಕೊಳ್ತಾರೆ ಆ ವಯಸ್ಸಾದ್ರೆ ತೀರ್ಕೊಳ್ತಾರೆ ಆ ಸ್ಟೋರಿನ ಮಾಧ್ಯಮ ಏನು ಮಾಡುತ್ತೆ ಕೆಲವು ಒಂದು ವೆಬ್ಸೈಟ್ ಎಲ್ಲ ವೆಬ್ಸೈಟ್ಗಳು ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳು ಆ ಸ್ಟೋರಿನ ಹೀಗೆ ಬರೆಯುತ್ತೆ ಯಾವುದೋ ಒಂದು ಗೊತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಟ್ಟ ಮನಸ್ಥಿತಿ ಇರೋದು ಆ ವೃದ್ಧ RSS ಅವನು ಅಂತ RSS ಕಾರ್ಯಕರ್ತ ಅಂತ ವೃದ್ಧ ಅಲ್ಲಿಗೂ ರಾಜಕೀಯ ಅಲ್ಲಿಗೂ ಸಂಘಟನೆ ಬೇಕಿತ್ತಾ ಒಬ್ಬ 80 ವರ್ಷದ ವೃದ್ಧ ಒಬ್ಬ 80 ವರ್ಷದ ವೃದ್ಧ ನಾನು ಹೆಂಗೋ ಜೀವನದ 80 ವರ್ಷ ಕಳೆದಿದ್ದೀನಿ ನಾನು ಸತ್ರು ಪರವಾಗಿಲ್ಲ ನಾನು ಸತ್ರು ಪರವಾಗಿಲ್ಲ ಆ ಯುವಕ ಬದುಕಬೇಕಂತ ಯೋಚನೆ ಮಾಡಿದಂತಹ ಆ ಒಂದು ಮನುಷ್ಯತ್ವವನ್ನು ನೋಡಿದ್ಬಿಟ್ಟು ಅಲ್ಲಿ ಸಂಘಟನೆ ಯಾಕೆ ಉಮೇಶ HM ಹೇಳಯ್ಯ ಯಾಕೆ ಸಂಘಟನೆ ಯಾಕಬೇಕು ಹೇಳ ನಾನು ದರ್ಶನ್ ರೆಡ್ಡಿ ಬಂದ ನೋಡಿ ನಾನು ಹೇಳಿಷ್ಟೋರಿಗೆ ಅವನು RSS ಕಾರ್ಯಕರ್ತ ಅಂತ ನೋಡಿ ರಾಜಕೀಯ ನೋಡಿ ಇವ್ರದ್ದು ಒಬ್ಬ ಮನುಷ್ಯ ಮನುಷ್ಯತ್ವದಿಂದ ನೋಡ್ರು ಒಬ್ಬ ಮನುಷ್ಯನ ಜೀವಕ್ಕೆ ಇನ್ನೊಬ್ಬ ಮನುಷ್ಯ ಮಿಡ್ದಿದ್ದಾನೆ ಅಷ್ಟು ನೋಡ್ರು ಈ ಸಂಘಟನೆ ಸಂಘ ಮಂದಿರ ಮಸೀದಿ ಕಟ್ಕೊಂಡು ಇನ್ನೆಷ್ಟು ಜನ ಹೊಡೆದಾಡ್ಕೊಂಡು ಸಾಯ್ಬೇಕು ಇದಕ್ಕೆ ನಮ್ಮ ಫೋಕಸ್ ಈ ಧಾರ್ಮಿಕ ಮೂಲಭೂತದ ಕಡೆ ಏನು ನಮ್ಮ ಫೋಕಸ್ ಇತ್ತು ಇದನ್ನು ಶಿಕ್ಷಣ ಮತ್ತು ಆರೋಗ್ಯದ ವ್ಯವಸ್ಥೆ ಕಡೆ ಮಾಡೋಣ ಕಣಯ್ಯ ಕರೆಕ್ಟೇನಾ ರೆಡಿ ಅಂದ್ರಡು ನಾನು ಕನ್ನಡದಲ್ಲಿ ಮಾತಾಡ್ತೀನಿ ದರ್ಶನ್ ರೆಡ್ಡಿ ಅಂತ ಒಬ್ಬ ಭಾಳ ಕಮೆಂಟ್ ಮಾಡ್ತಾ ಇದ್ದಾನೆ ದರ್ಶನ್ ರೆಡ್ಡಿ ಈ ನನ್ನ ಮಗ ಆಂಧ್ರಡು ಇವನು ಕನ್ನಡ ಬರಲ್ಲ ಇವ್ರ ಸಮಸ್ಯೆ ಅಂದರೆ ಇವ್ರು ಕರ್ನಾಟಕದಲ್ಲಿ ಹುಟ್ಟಿಲ್ಲ ಈ ನನ್ನ ಮಕ್ಕಳು ಇವ್ರು ವಲಸೆ ಬಂದಿರ್ತಾರೆ ಇಲ್ಲೆಲ್ಲ ಬಂದು ಹಾಳು ಮಾಡಿ ಹೋಗಿರ್ತಾರೆ ಎಲ್ಲ ಆಂಧ್ರದವ್ರಿಗೆ ಹೇಳ್ತಿಲ್ಲ ನಾನು ಹೇಳ್ತಾರೆ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾತ್ರ ಎಲ್ಲ ಸ್ನೇಹಿತರಿದ್ದಾರೆ ಇವತ್ತು ಆಂಧ್ರದಲ್ಲಿ ಜಗನ್ ನನ್ನ ಮುಖ್ಯಮಂತ್ರಿ ಎಂಥ ಅದ್ಭುತ ಮುಖ್ಯಮಂತ್ರಿ ಅಂತ ಆತ ಮಾಡಿದ ರೂಲ್ಸ್ ರೆಗ್ಯುಲೇಷನ್ಸ್ ನೋಡ್ಬೇಕು ನೀವು ಜಗನ್ ಒಬ್ಬ ಕೋವಿಡ್ ಪೇಷಂಟ್ಗೆ ಬೆಡ್ ಸಿಗದೇ ಇದ್ರೆ ಆ DCನೇ ಸಸ್ಪೆಂಡು ಎಕ್ಸಾಂಪಲ್ ಶಿವಮೊಗ್ಗ ಜಿಲ್ಲೆ ಅಂತ ಇಟ್ಕೊಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಕೋವಿಡ್ ಪೇಷಂಟ್ಗೆ ಏನಾದರೂ ಯಾವುದೇ ಆಸ್ಪತ್ರೆಯಲ್ಲಿ ಬೆಡ್ ಏನಾದ್ರು ಸಿಗದೇ ಇದ್ರೆ ಶಿವಮೊಗ್ಗದ DC ಜಿಲ್ಲಾಧಿಕಾರಿ ಸಸ್ಪೆಂಡ್ ಕರೆಕ್ಟಾ ಸುಬ್ಬರು ಇಂಥವ್ರು ಇವರು ಬೇರೆ ಸಿ ನಾವು ಬೇಡ ನನಗೆ ಈ ಸಂಘಟನೆ ಈ ರಾಜಕೀಯ ನಾನೊಬ್ಬ ಮತದಾರ ಪ್ರಜಾಪ್ರಭುತ್ವ ಇದು ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಜಾಪ್ರಭುತ್ವ ನಾವು ಅದನ್ನೇ ಅರ್ಥ ಮಾಡ್ಕೊಂಡಿಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮತ್ತು ಅವರು ಕೊಟ್ಟಂಥ ಒಂದು ಪುಣ್ಯವಾದಂಥ ಒಂದು ಮತ್ತು ಒಂದು ಪವರ್ಫುಲ್ ಆದಂತಹ ಅಸ್ತ್ರ ಏನು ಅಂದರೆ ನಮಗೆ ಈ ಪ್ರಜಾಪ್ರಭುತ್ವ ಅನ್ನೋ ಒಂದು ಅಸ್ತ್ರ ಇದೆ ನಮ್ಮ ಕೈಯಲ್ಲಿ ಇದನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡೋಣ ಅಂತ ಅಂಧ ಭಕ್ತಿಯಲ್ಲಿ ಕಾಲ ಕಳೆಯೋದು ಬೇಡ ನಾವು ಅವನು ಯಾರೋ ಬಂದ ಇವನು ಯಾರೋ ಹೋದ ಸಾಯ್ತಾ ಇದ್ದೀವಲ್ಲ ಸ್ವಾಮಿ ಈಗ ನಾವು ಬದುಕೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಲ್ಲ ಜೀವ ಮತ್ತು ಜೀವನ ಎರಡೂ ಸಂಕಟದಲ್ಲಿದೆಯಲ್ಲ ಜೀವನ ಸಂಕಟಕ್ಕೆ ಹೋಗಿದೆ ಯಾರಿಂದ ಜೀವ ಇವತ್ತು ಸಂಕಟದಲ್ಲಿದೆ ಬದುಕೋ ಗ್ಯಾರಂಟಿ ಇಲ್ಲ ಹಾಗಾದ್ರೆ ಇದಕ್ಕೇನು ಮಾಡಬೇಕು ಪರಿಹಾರ ಏನು ಯೋಚನೆ ಮಾಡೋಣ ಅಂತ ನಾನು ಹೇಳ್ತಿರೋದು ನೀವು ಪರ್ಟಿಕ್ಯುಲರ್ ಈ ಮೋದಿನೇ ಕಾರಣನ ಮನಮೋಹನ್ ಸಿಂಗೇ ಕಾರಣನ ನೆಹರು ಕಾರಣನ ಈ ಒಂದು ವಿಮರ್ಶೆ ಮಾಡುವಂಥ ಶಕ್ತಿ ನಮಗಿಲ್ವ ಕಾರ್ತಿಕ್ ವಿಶ್ವಾಮಿತ್ರ ಬೊಳಿ ಮಗನೆ ಒಂದು ವಿಮರ್ಶೆ ಮಾಡುವಂಥ ನಿನಗೊಂದು ಒಂದು ಶಕ್ತಿ ಇಲ್ವ ನಿನಗೆ ಅಂತ ಅದರ ಬಗ್ಗೆ ಏನು ರೆಡ್ಡಿ ನಿನಗೆ ಆ ತಾಕತ್ತಿಲ್ವ ಅಂತ ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಹೇಳ್ತಿನವರ ನೀವು ಅನ್ನ ತಿನ್ನೋನು ಯೋಚನೆ ಮಾಡ್ತಾರೆ ಅನ್ನ ತಿನ್ನೋರು ಯೋಚನೆ ಮಾಡಿ ಅಂತ ನಾನು ಹೇಳ್ತಿರೋದು ಏನು ಶಂಕರ್ ಜೈ
ಇವರೆಲ್ಲ ಇವರಲ್ಲಿ ಸತ್ತೋಗಲ್ಲ ನೋಡ್ರಿ ಇವರೆಲ್ಲ ನೋಡಿ ಇಷ್ಟು ನಾವು ಮಾತಾಡ್ತಿದ್ದೀವಿ. ನಮಗೆ ಆರೋಗ್ಯ ವ್ಯವಸ್ಥೆ ಸುಧಾರಿಸೋಣ, ಶಿಕ್ಷಣ ವ್ಯವಸ್ಥೆ ಸುಧಾರಿಸೋಣ, ಮಂದಿರ ಮಸೀದಿ ಜಂಜಾಟಗಳು ಸಾಕು ಮಾಡೋಣ ಅಂತ ಹೇಳೋದಕ್ಕೆ ಊರ್ಕೋತಾರಲ್ಲ ಇವರು. ಆ ಇವರೆಲ್ಲ ಸತ್ತೋಗಲ್ವಾ ಅಂತ ಯಾರ್ಯಾರೋ ಸಾಯ್ತಾರೆ. ನಾನು ಹೇಳ್ತೀನಿ ಇವರೆಲ್ಲ ಹೆಂಗೆ ಸಾಯ್ಬೇಕು ಅಂದರೆ ಕ್ರೂರವಾಗಿ ಸಾಯ್ಬೇಕು ಇವರೆಲ್ಲ. ಹಾಗೆ ಸ್ನೇಹಿತರೆ, ಕೋವಿಡ್ನ ನೆಗ್ಲೆಕ್ಟ್ ಮಾಡಿಬಿಡಿ, ಉಡಾಫೇನೋ ಮಾಡೋದು ಬೇಡ. ಯಾಕಂದರೆ ನಾನು ಹೇಳ್ದ್ನಲ್ಲ ನಿಮಗೆ, ಅಲ್ಲೆಲ್ಲ ಹೋದಾಗ ಮಾಸ್ಕ್ ಹಾಕಬೇಡಿ, ನೀನಿನ್ನೂ ಮಾಸ್ಕ್ ಹಾಕ್ತಾ ಇದೆಯಾ, ತುತ್ತು ತುತ್ತು ತುತ್ತು, ನಾವೆಲ್ಲ ಮಾಸ್ಕ್ ಹಾಕೋದು ಬಿಟ್ಟು ಯಾವ ಕಾಲ ಆಯಿತು ಅನ್ನೋದು ಅಂತ ಉಡಾಫೆ ಮಾತುಗಳನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ. ಯಾವಾಗಿದ್ದು ಒಂದು 6 ಮಂತ್ ಬ್ಯಾಗು. ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸತ್ತರೆ ಸತ್ತೋಯ್ತು. ಬಟ್ ನೋಡಿ, ಒಬ್ಬ ಮನುಷ್ಯ ಸತ್ತೋಗ್ತಾನೆ ಅಂದಮೇಲೆ ಹಿಂದೆ ಮುಂದೆ ಎಷ್ಟು ಜನರ ತಬ್ಬಲಿಗಳಾಗ್ತಾರೆ, ಎಷ್ಟು ಜನ ಅನಾಥರ ಆಗ್ತಾರೆ, ಎಷ್ಟು ಜನ ಅನಾಥರ ಆಗ್ತಾರೆ. ಈ ಶಂಕರ್ ಜಯ ನೋಡಿ, ಇವನು ಸತ್ತೋಗ್ತಾನೆ ಅಂತ ಹಿಡ್ಕೊಳ್ಳಿ, ಅಲ್ಲೊಬ್ಬ ಕಮೆಂಟ್ ಆಗ್ತಾನೆ ಶಂಕರ್ ಜಯ ಇವನು ಸತ್ತೋಗ್ತಾನೆ, ಇವನು ಸತ್ತೋದ್ರೆ ಪಾಪ ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಬೇಕು ಅಂತ, ಇವ್ರ ಅಪ್ಪನ ಕರತೆ ಏನಾಗಬೇಕು ಅಂತ. ನನ್ನ ಕಾರ್ತಿಕ್ ವಿಶ್ವಾಮಿತ್ರ ಅಂತ ಈ ಸುಳೆ ಮಕ್ಕಳೆಲ್ಲ ಸತ್ತೋಗ್ತಾರೆ ನೋಡಿ, ಈ ಬೋಳಿ ಮಕ್ಕಳೆಲ್ಲ ಬದುಕಬಾರ್ದು, ಇವ್ರು ಸತ್ತೋಗ್ಬಿಟ್ರೆ ಈ ಪಾಪ ಇವ್ರ ಅಪ್ಪ ಅಮ್ಮನ ಕತೆ ಏನು ಆಗಬೇಕು ಅಂತ ಅಲ್ವಾ. ಇವ್ರ ಅಪ್ಪ ಅಮ್ಮ ಏನಾಗಬೇಕು, ಇವ್ರ ಅಪ್ಪ ಅಮ್ಮನ ಕತೆ ಏನಾಗಬೇಕು, ಅದು ಯಾವುದು ಯೋಚನೆ ಮಾಡಲ್ಲ ಇವು. ಇವು ಏನು ಗೊತ್ತಾ, ಇವಕ್ಕೆ ಬುಡಕ್ಕೆ ಬರಬೇಕು, ಬುಡಕ್ಕೆ ಬರಬೇಕು. ನನ್ನ ಮಿತ್ರ ಫೋನ್ ಮಾಡಿ ಹೇಳ್ದಂಗೆ, ಸರ್ ಸಿಕ್ಕಾಪಟ್ಟೆ ಕಷ್ಟ ಸರ್, ಹೆಂಗೋ ಬದುಕು ಬಂದೆ ಅಂತ. ನಾವು ದಿನನಿತ್ಯ ಆ ಜಂಜಾಟದ ಒಳಗಡೆ ಬದುಕ್ತಾ ಇದ್ದೀವಿ, ದಿನನಿತ್ಯ ಆ ಜಂಜಾಟದ ಒಳಗಡೆ ನಾವಿರೋದು. ಪ್ರತಿನಿತ್ಯ ನನಗೆ ಅಪ್ಡೇಟ್ ಬರ್ತಾ ಇದೆ, ಪ್ರತಿ ಸೆಕೆಂಡ್ ನನಗೆ ಅಪ್ಡೇಟ್ ಬರ್ತಾ ಇದೆ, ಸರ್ ಆಕ್ಸಿಜನ್ ಕೊಡಿಸಿ, ಸರ್ ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಏನಾದರೂ ಮಾಡ್ಬೋದಂತ ಕೈ ಚೆಲ್ ಕೂತಿದ್ದೀವಿ, ಕೈ ಚೆಲ್ ಕೂತಿದ್ದೀವಿ. ಒಬ್ಬ ಪತ್ರಕರ್ತನಾಗಿ ಮೊದಲನಾಗಿ ದರ್ಶನ್ ರೆಡ್ಡಿ ಅಂತ ಬೋಳಿ ಮಕ್ಕಳೆಲ್ಲ ಏನೇನೋ ಕೇಸ್ ಮಾಡ್ಕೊಂಡಿರ್ತಾರೆ, ಯಾರ್ಯಾರಿಗೋ ಹೊಡೆದಿರ್ತಾರೆ ಬಡ್ದಿರ್ತಾರೆ. ಪಾಪ ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಾವು ಒದ್ದಾಡಿರ್ತೀವಿ. ನಮ್ಮ ಕೈಲಿ ಆಗುತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದು, ಪೊಲೀಸ್ರಿಗೆ ಫೋನ್ ಮಾಡೋದು, ಸರ್ ಒಂಚೂರು ನಮ್ಮ ಹುಡುಗರು ಏನು ಸರ್ ಏನೋ ಒಂದು ಮಾಡಿದ್ದಾರೆ, ಸರ್ ಒಂಚೂರು ಬಿಡಿ, ಏನೋ ರಿಕ್ವೆಸ್ಟ್ ಮಾಡಿ ಎಷ್ಟೋ ಕೇಸ್ಗಳನ್ನು ಪರಿಹಾರ ಮಾಡಿದ್ದೀವಿ ನಾವು. ನಮಗೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ಆಕ್ಸಿಜನ್ ಕೊಡಿ, ಒಂದು ಆಕ್ಸಿಜನ್ ಕೊಡಿ ಅಂತ ಅಂದಾಗ, ನಮಗೆ ಕೊಡಿಸಿ ಅಂದಾಗ ನಮಗೆ ನಿತ್ರಾಣರಾಗಿದ್ದೀವಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಕೈ ಚೆಲ್ ಬಿಡ್ತೀವಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಕೈ ಚೆಲ್ ಬಿಡ್ತೀವಿ. ಸ್ನೇಹಿತರೆ, ಅದಕ್ಕೆ ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅನಾವಶ್ಯಕವಾಗಿ ಓಡಾಡಲೇಬೇಡಿ, ದಯವಿಟ್ಟು ಬೇಡ. ನೋಡಿ, ನನಗೆ ಇವತ್ತು ಹೋಗಲೇಬೇಕು, ತೀರಾ ಕ್ರಿಟಿಕಲ್ ಇದೆ, ನಾನು ಹೋಗಿದ್ರೆ ಆಗಲ್ಲ, ಅಲ್ಲಿ ಯಾವುದೋ ಒಂದು ಜೀವಕ್ಕೆ ಏನೊಂದು ಆಗುತ್ತೆ, ಅಥವಾ ನನಗೆ ಹೋಗದೇ ಇದ್ದರೆ ನನ್ನ ಜೀವನನೇ ಮುಗಿಯುತ್ತೆ ಅನ್ನೋ ಪರಿಸ್ಥಿತಿ ಬಂದರೆ ಬಹುಶಃ ಮನೆಯಿಂದ ಹೊರಗೆ ಬನ್ನಿ ನೀವು. ಇಲ್ಲಾಂದರೆ ಬೇಡ, ಬೇಡವೇ ಬೇಡ, ಯಾವುದೇ ಕಾರಣಕ್ಕೂ ಬರಬೇಡಿ. ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲೂ ಅನಾಹುತಗಳಾಗ್ತಾ ಇದ್ದಾವೆ, ಬರೀ ಸಿಟಿ ಮಾತ್ರ ಅಲ್ಲ, ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಜನ ಸಾಯ್ತಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರದ ಬಿಡಿ, ನಾಲಾಯಕ್ ಸರ್ಕಾರ, ಕೆಟ್ಟ ಸರ್ಕಾರ, ಲೋಫರ್ ಸರ್ಕಾರ, ಇಂಥ ಸರ್ಕಾರ ಬರಲೇಬಾರ್ದು. ಇದನ್ನೆಲ್ಲ ನಾವು ನಿರ್ಧಾರಗಳು ಮುಂದಿನ ದಿನಗಳ ತಗೊಳ್ಳೋಣ. ಬಂದವರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ನಾವೆಲ್ಲ ನೋಡಿ, ನಾವು ಸುಮ್ಮನೆ ಒಂದು ಲಾಜಿಕ್ಕಾಗಿ ಮಾತಾಡಿ, ಇವತ್ತು ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಈ ಮಟ್ಟಿಗೆ ಎಕ್ಕೊಟ್ಟು ಹೋಗಿದೆ, ಒಂದು ಲಾಜಿಕ್ಕು ನರೇಂದ್ರ ಮೋದಿ ಬಂದಮೇಲೆ ಆಯಿತಾ? ಯೋಚನೆ ಮಾಡಿ, ಬರೀ 7 ವರ್ಷದ ಕತೆ ಅಲ್ಲ ಇದು, ಈ ದೇಶದ ಸ್ವತಂತ್ರ ನಂತರದ ಬುಡದಿಂದನೇ ಸಮಸ್ಯೆ ಇದೆ, ಪ್ರಾಬ್ಲಮ್ಸ್ ಇದೆ. ಯಾಕೆ ಹೀಗಾಯಿತು ಅಂದರೆ, ಅವ್ರಿಗೂ ಬೇಕಾಗಿದ್ದು ರಾಜಕಾರಣ, ನಮ್ಮ ಫೀಲಿಂಗ್ಸ್ ಇದ್ದದ್ದು ಮಂದಿರ ಮಸೀದಿ ಕಡೆ. ಹಾಗಾದರೆ ಯಾವ ಫೀಲಿಂಗ್ಸನ್ನು ನಾವು ಹೊಡೆದ್ರೆ, ಯಾವ ಫೀಲಿಂಗ್ಸನ್ನು ನಾವು ಬಡಿದ್ರೆ ನಮಗೆ ಓಟ್ ಬರುತ್ತೆ ಅನ್ನೋದನ್ನು ಅವ್ರು ಕ್ಯಾಚ್ ಮಾಡಿಕೊಂಡ್ರು. ನಾವು ಏನು ಫೀಲಿಂಗ್ಸ್ ಮಾಡಿದ್ವಿ, ನಮಗೇನು ಬೇಕಾಗಿತ್ತು, ಅದನ್ನೇ ಒಂದು 70 ವರ್ಷದಿಂದ ಇವ್ರು ಮಾಡ್ಕೊಬಂದರು. ಏ, ಇವನಿಗೆ ಶಿಕ್ಷಣದ ಬಗ್ಗೆ ಅಷ್ಟು ಕಾಳಜಿ ಇಲ್ಲ, ಇವನಿಗೆ ಆರೋಗ್ಯದ ಬಗ್ಗೆ ಅಷ್ಟನ್ನು ಕಾಳಜಿ ಇಲ್ಲ, ಇವನು ಶಿಕ್ಷಣವೂ ಬೇಡ, ಆರೋಗ್ಯವೂ ಬೇಡ, ಇವನಿಗೆ ಮಂದಿರ ಮಸೀದಿ ಬೇಕು. ಈ ಜನಗಳಿಗೆ, ಭಾರತ ದೇಶದ ಜನಗಳಿಗೆ, ಜನರಿಗೆ ಬೇಕಾಗಿದ್ದು ಮಂದಿರ ಮಸೀದಿಗಳು. ಹಾಗಾಗಿ ನಾವು ಅದ್ರ ಕಡೆಯೇ ಫೋಕಸ್ ಆಗೋಣ. ಇವರ ಆರೋಗ್ಯದ ಬಗ್ಗೆ 70 ವರ್ಷದಿಂದ ಧ್ವನಿ ಎತ್ತಿಲ್ಲ, ಇವರ ಶಿಕ್ಷಣದ ಬಗ್ಗೆ 70 ವರ್ಷಗಳಿಂದ ಧ್ವನಿ ಎತ್ತಿಲ್ಲ, ಇವರು 70 ವರ್ಷಗಳಿಂದ ಬರೀ ಮಂದಿರ ಮಸೀದಿ ಅಂತ ಧ್ವನಿ ಎತ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಬೇಕು ನಾವು ಅದನ್ನು ಮಾರಾಟ ಮಾಡೋಣ, ಅವ್ರಿಗೆ ಏನು ಬೇಕು ಅದನ್ನು ನಾವು ಸೇಲ್ ಮಾಡೋಣ.
ಜನ ಏನು ಬಯಸ್ತಾರೆ ಅದನ್ನು ತಾನೇ ಸೇಲ್ ಮಾಡಬೇಕು. ನನಗೀಗ ಏನೋ ಜ್ಯೂಸ್ ಬೇಕಪ್ಪ, ಆ ಜ್ಯೂಸ್ ಬೇಕು ಅಂತ ನಾನು ಅಂಗಡಿ ಹೋದ್ರೆ ಆ ಜ್ಯೂಸ್ ತಗೊಳ್ತೇನೆ ಇಲ್ಲ, ಹಾಗಾದ್ರೆ ನಾನು ಕೇಳಿದ ಜ್ಯೂಸನ್ನು ಅವ್ನು ನನಗೆ ಸೇಲ್ ಮಾಡ್ತಾನೆ ಇಲ್ವಾ? ಅದೇ ಥರ 70 ವರ್ಷಗಳಿಂದ ನಾವು ಜನರೇನಿದ್ದೀವಿ, ನಾವು ಮತದಾರರೇನಿದ್ದೀವಿ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳು ಅಂತ ನಾವೇನಿದ್ದೀವಿ, ನಾವು ಮಂದಿರ ಮಸೀದಿಯನ್ನು ಬಯಸಿದ್ವಿ, ಮಂದಿರ ಮಸೀದಿಯನ್ನು ಬಯಸಿದ್ದಕ್ಕೆ ಈ ರಾಜಕಾರಣಿಗಳು 70 ವರ್ಷಗಳಿಂದ ನಮಗೆ ಮಂದಿರ ಮಸೀದಿಯನ್ನೇ ಉಣ ಬಡಿಸಿದ್ರು, ಅದನ್ನೇ ತಿನ್ಕೊಂಡು ಬಂದಿದ್ದೀವಿ. ನನಗೇನು ತಿನ್ನಕ್ಬೇಕು ಅದನ್ನೇ ಅವನು ಬಡಿಸ್ದ. ನಾನು ಅದೇ 70 ವರ್ಷಗಳಿಂದ ಅಣ್ಣ ಮಂದಿರ ಮಸೀದಿ ಅದ್ರ ಪಾಡಿಗಿರಲಿ, ದೇವರು ಅದ್ರ ಪಾಡಾಗಿರಲಿ, ಎಲ್ಲೆಲ್ಲೋ ದೇವರಿದ್ದಾನೆ, ಕಂಬಗಳಲ್ಲೂ ದೇವರಿದ್ದಾನೆ, ಕುರ್ಚಿಯಲ್ಲೂ ದೇವರಿದ್ದಾನೆ, ಗಾಳಿಯಲ್ಲಿ ದೇವರಿದ್ದಾನೆ, ಪ್ರಕೃತಿಯಲ್ಲಿ ದೇವರಿದ್ದಾನೆ, ಮರದಲ್ಲಿ ದೇವರಿದ್ದಾನೆ, ಆ ದೇವರಿಗೋಸ್ಕರ ನಾನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, ಅವನು ಇರ್ತಾನೆ ಸರ್ವಾಂತರ್ಯಾಮಿ. ಅವನು ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದೆ, ನನಗೇನೋ ಒಂದು ನಂಬಿಕೆ, ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ ಅನ್ನೋ ನಂಬಿಕೆ, ಅವನು ಸರ್ವಾಂತರ್ಯಾಮಿ. ಹಂಗಾಗಿ ದೇವರು ದಿಂಡರು ಅನ್ನೋ ಕಥೆಗಳು ನನಗೆ ಬೇಡ, ದೇವರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಮಂದಿರ ಮಸೀದಿ ಅತ್ಲಾಗಿರಲಿ. ನೋಡೋ, ನೀನೊಂದು ಸರ್ಕಾರ, ನಾನು ನೇಮಕ ಮಾಡಿದ ಸರ್ಕಾರ ನಿಂದು, ನೀನು ಮಾಡಬೇಕಾದ ಕೆಲಸ ಏನು ಅಂದರೆ ನನ್ನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ. ಆ ಮೂಲಭೂತ ಸೌಕರ್ಯಗಳಲ್ಲಿ ಶಿಕ್ಷಣ ಇದೆ, ಆರೋಗ್ಯ ಇದೆ, ಪ್ರೈವೇಟ್ ಅನ್ನೋದು ಬೇಡ, ಖಾಸಗೀಕರಣ ಅನ್ನೋದು ಬೇಡ, ನಮಗೆ ಇದರ ಈ ವ್ಯವಸ್ಥೆಯ ಬಗ್ಗೆ ನೀನು ಫೋಕಸ್ ಆಗು, ಇದನ್ನು ನಮಗೆ ಕಲ್ಪಿಸಿಕೊಡುವಂಥ 70 ವರ್ಷಗಳಿಂದ ಪ್ರಜೆಯಾಗಿ ನಾನು ಬಯಸಿದ್ದರೆ ಪ್ರಜೆಯಾಗಿ ನನಗೆ ಆ ಸರಕನ್ನು ನಾನು ಬೇಡದಿದ್ದರೆ ಅದೇ ಇವತ್ತು ಮಾರಾಟ ಆಗಿರೋದು, ಅದೇ ಇದು ಮಾರಾಟ ಆಗಿರೋದು. ಕರೆಕ್ಟಾ ಸ್ನೇಹಿತರೆ? ಕರೆಕ್ಟಾಗಿ ಯೋಚನೆ ಮಾಡಿ. ನಾನು ಏನು ಬಯಸಿದ್ದೆ ಅದನ್ನೇ ಈ ರಾಜಕಾರಣ ಕೊಡ್ತು. ಹಾಗಾಗಿ ಇವನು ಮುಂದಿನ ದಿನಗಳಲ್ಲೂ ಕೂಡ ಇದನ್ನೇ ಬಯಸ್ತಾನೆ. ಇವನು ಇನ್ನು ಈ ಭಾರತ ದೇಶದ ಪ್ರಜೆ ಬದಲಾಗಲ್ಲ. ಇವನಿಗೆ ಏನು ಬೇಕೋ ಬರೀ ಇದ್ದವೆ, ಬರೀ ಫೀಲಿಂಗ್ಸು, ಇವನು ಬರೀ ಭಾವನೆಗಳಲ್ಲಿ ಬದುಕ್ತಾ ಇದ್ದಾನೆ. ಭಾರತ ದೇಶದ ಪ್ರಜೆ ಬರೀ ಭಾವನೆಗಳಲ್ಲಿ ಬದುಕ್ತಾ ಇದ್ದಾನೆ. ಇವನಿಗೆ ಪ್ರಾಕ್ಟಿಕಲ್ ಆದಂಥ ಬದುಕು ಬೇಕಾಗಿಲ್ಲ, ಇವನಿಗೆ ಭಾವನೆಗಳು ಸಾಕು. ಅದೇ ಭಾವನೆಗಳನ್ನು ಮೀಟ್ತಾ ಇಂಥ ಒಂದು ರ್ಯಾಲಿಗೆ ನಾನು ಸಾಕ್ಷಿಯಾಗಿದ್ದೇನೆ ಅಂತೇಳಿ ನಾನು ಒಂದು ಡೈಲಾಗ್ ಹೊಡಿತಾ ಭಿಕ್ಷೆ ಬಿಡದೆ, ನಾನು 30 ವರ್ಷ ಭಿಕ್ಷೆ ಬಿಡದೆ, ದೇಶಕ್ಕಾಗಿ ತ್ಯಾಗ ಮಾಡಿದೆ, ಇಂತಹ ಕಥೆಗಳನ್ನು ನಂಬುವಂಥ ಮೂರ್ಖ ಜನರಿದ್ದಾರೆ. ಹಾಗಾಗಿ ಈ ಮೂರ್ಖ ಜನರನ್ನು ನಾವು ಇನ್ನಷ್ಟು ಮೂರ್ಖರನ್ನಾಗಿಸಿ ಶಾಶ್ವತವಾಗಿ ಅಧಿಕಾರದಲ್ಲಿರೋಣ. ಯಾಕಂದರೆ ಈ ಮೂರ್ಖ ಜನರು ಅವನಿಗೆ ಅವಶ್ಯಕತೆಗಳನ್ನು ಬಿಡ್ತಾ ಇಲ್ಲ, ಅವನಿಗೆ ಅವಶ್ಯಕತೆಗಳು ಬೇಕಾಗಿಲ್ಲ. ಇವತ್ತು ಜನ ಸಾಯ್ತಾ ಇದ್ದಾರೆ, ಜೀವ ಮತ್ತು ಜೀವನ ಮುಗಿತಾ ಇದೆ, ಅವ್ರಿಗೆ ಬೇಕಾಗಿಲ್ಲ. ಇವನಿಗೆ ಬೇಕಾಗಿರೋದು ಒಂದು ಫೀಲಿಂಗ್ಸ್, ಆ ಫೀಲಿಂಗ್ಸ್ನ ಮಾರಾಟ ಮಾಡೋಣ, ಕತೆಗಳೇ ಹೇಳೋಣ. ನಾನು 30 ವರ್ಷದ ಭಿಕ್ಷೆ ಬೀಳ್ದೆ, ಅಯ್ಯೋ ಎಂಥ ಪುಣ್ಯಾತ್ಮ ಮರ, 30 ವರ್ಷ ಭಿಕ್ಷೆ ಬೀಳಿರೋ ಮನುಷ್ಯನ ಕೈಯಲ್ಲಿ ದೇಶ ಸಿಕ್ಬಿಟ್ರೆ ಎಂಥ ಸುಭಿಕ್ಷವಾಗುತ್ತೆ ಈ ದೇಶ ಅಂತ. ಸ್ನೇಹಿತರೆ, 7 ವರ್ಷದಲ್ಲಿ ಒಂದು ಕೆಲಸ ಹೇಳಿ, 7 ವರ್ಷದಲ್ಲಿ ಶ್ರೀಮಾನ್ ಭಿಕ್ಷುಕ ಏನು ಮಾಡ್ದ ಈ ದೇಶಕ್ಕೆ ಅನ್ನೋದು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಮ ಖಾಲಿ ಬಿದ್ದುಬಿಡ್ತೀನಿ ನಾನು. ದೊಡ್ಡ ಆಶ್ವಾಸನೆ, ಕಪ್ಪು ಹಣ ತರ್ತೀನಿ ಅಂತ. ಎಲ್ಲಣ್ಣ 15 ಲಕ್ಷ ಹಣ ಬಿಡಿ, ಅಕೌಂಟಿಗೆ ಹಾಕೋದು ಬಿಟ್ಟಾಕಿ ತೊಂದರೆ ಹಾಕ್ತೀವಿ ಅಂತ ಯಾಕೆ ತಂದಿಲ್ಲ? ನಾವು ಹೇಳ್ತೇವೆ 15 ಲಕ್ಷ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಕಿಲ್ಲ ಅಂತ ಮಾತಾಡ್ತೀವಿ. ಅದು ನಾವು ಮಾತಾಡಲೇಬಾರ್ದು. ಕಪ್ಪು ಹಣ ತೊಂದರೆ ಹಾಕ್ತೀನಿ ಅಂತ ಅವ್ರು ಹೇಳಿದ್ ನೋಡ್ರಿ, ಭಕ್ತರು ಹೇಳ್ತಾರೆ ಅವ್ರು ಕಪ್ಪು ಹಣ ತೊಂದರೆ ಹಾಕ್ತೀನಿ ಅಂತ ಹೇಳಿರೋದು ಅಂತ. ಅವ್ರೇನು ಹಾಕ್ತೀನಿ ಅಂತ ಹೇಳಿದ್ದಲ್ಲ, ಅವ್ರು ಕಪ್ಪು ಹಣ ವಿದೇಶದಿಂದ ತೊಂದರೆ ಹಾಕ್ತೀನಿ ಅಂತ ಹೇಳಿರೋದು. ಆಯ್ತು, ಅಕೌಂಟಿಗೆ 15 ಲಕ್ಷ ಹಾಕೋದ್ ಬಗ್ಗೆ ನಾವು ಮಾತಾಡೋದೇ ಬೇಡ, ಕಪ್ಪು ಹಣ ತರ್ತೀನಿ ಅಂದೆಯಲ್ಲ ಭಿಕ್ಷುಕ, ಕಪ್ಪು ಹಣ ನಾವು ತರ್ತೀವಿ ಅಂದ್ರಲ್ಲ. 7 ವರ್ಷ ಆಯ್ತು, ಎಲ್ಲ ಹಣ ಸ್ವಿಸ್ ಬ್ಯಾಂಕಲ್ಲಿ ಕಪ್ಪು ಹಣ ಇದೆ, ತಂದು ಬಿಡ್ತೀವಿ, ಆಮೇಲೆ ಸಮಸ್ಯೆ ಬಗೆಹರಿಸೋ, ಆಮೇಲೆ ತರ್ತೀನಿ ಅಂದ್ರಲ್ಲ, ಅದು ಪರ್ಟಿಕ್ಯುಲರ್ ತರ್ತೀನಿ ಅಂದ್ರಲ್ಲ. ಎಲ್ಲಿ ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀವಿ, ಎಲ್ಲಿ ಸ್ಮಾರ್ಟ್ ಸಿಟಿ? ನಿನ್ನ ಸ್ಮಾರ್ಟ್ ಸಿಟಿ ಕಲ್ಪನೆ ಬಿಡೋ, ಆಸ್ಪತ್ರೆಗಳಲ್ಲಿ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಭಿಕ್ಷುಕ ಸ್ಥಿತಿ. ಇದು ಪಾಕಿಸ್ತಾನ ಸಹಾಯ ಮಾಡುತ್ತೆ ಅಂತ ನಾವು ಪಾಕಿಸ್ತಾನ ಭಾರತ ಅಂತ ನೋಡೇ ಇಲ್ಲ, ಮನುಷ್ಯತ್ವದಿಂದ ನೋಡಿದ್ದೀವಿ. ಗಡಿ ಡಿಸ್ಪ್ಯೂಟ್ ಬಂದಾಗ ಭಾರತ ಮಾತಕ್ಕೆ ಜೈ, ಭಾರತ ನನ್ನ ದೇಶ, ನನ್ನ ದೇಶ, ಶತ್ರು ಗಡಿ ವಿಚಾರಗಳು ಬಂದಾಗ, ಮನುಷ್ಯತ್ವ ಬಂದಾಗ ಎಲ್ಲ ಮನುಷ್ಯರೇ. ಇವತ್ತು ಪಾಕಿಸ್ತಾನದವನು ನಮಗೇನೋ ಕೊಡ್ತಾನೆ ಅಂತ ಬರ್ತಾನೆ. ನಾವಿಲ್ಲಿ ಪಾಕಿಸ್ತಾನದಲ್ಲಿ ಟೊಮೆಟೊನೇ ಸಿಗ್ತಾ ಇಲ್ಲ, ಬದನೆಕಾಯಿ ಸಿಗ್ತಾ ಇಲ್ಲ, ಬೆಳ್ಳುಳ್ಳಿ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನದ ನಮಗೇನೋ ಸಹಾಯ ಮಾಡ್ತಾನಂತೆ. ಹಾಗಾದರೆ ಭಿಕ್ಷುಕ ಭಿಕ್ಷೆ ಬಿಡೋ ಸ್ಥಿತಿಗೆ ಈ ದೇಶ ತಂದಲ್ಲ. ಸ್ಮಾರ್ಟ್ ಸಿಟಿ ಹೋಗಲಿ,
ಇರೋ ಸಿಟಿಗಳ ಹಾಳಾಗಿ ಇಡೋ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಎಲ್ಲ ಹಾಳಾಗೋಯ್ತಲ್ಲ ಎಲ್ಲಿ ಬರೀ ಪುಕ್ಸಟೆ ಮಾತುಗಳು ಭೇಟಿ ಪಡೋ ಭೇಟಿ ಬಚಾವ ಅಂತ ನಿಮ್ಮ ಹೆಣ್ಣು ಮಗಳು ನೀವೇ ಓದಿಸಿ ನೀವೇ ರಕ್ಷಣೆ ಮಾಡಿ ಮತ್ತೆ ನೀನು ಯಾಕಯ್ಯ ಅದು ನಮಗೆ ನೀ ಹೇಳಬೇಕ ನನ್ನ ಮನೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಕೆ ನಾನೇ ಮಾಡ್ಕೊತೀನಿ ಅದಕ್ಕೆ ನಾವು ಹೊರಗೆ ನೋಡ್ಬೇಕಾ ನೀನು ಬೇಕಾ ಅದೇನ ಚಕ್ರವರ್ತಿ ಸುಲಿಬೆಲೆ ದಿನೊಂದಿತ್ತಲ್ಲ ಸ್ನೇಹಿತರೆ ಏನದು ಲ್ಯಾಪ್ಟಾಪ್ ಮೋದಿದು ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅದನ್ನೆಲ್ಲ ಲ್ಯಾಪ್ಟಾಪ್ ನಿಂಗೆ ಬಟನ್ ಹೋದ ತಕ್ಷಣ ಎಲ್ಲ ಕಾಣಿಸ್ತದಂತೆ ಅದು ಯಾವ್ಯಾವ ಆಸ್ಪತ್ರೆಗಳಾಗುತ್ತೆ ಅಂತ ಯಾವ್ಯಾವ ಆಸ್ಪತ್ರೆಯಲ್ಲಿ ಏನೇನೆಲ್ಲ ಆಗುತ್ತೆ ಲ್ಯಾಪ್ಟಾಪ್ ಹೊಡೆದ್ರೆ ಹಿಂಗೆ ನೋಡ್ತಾರಂತೆ ಅಲ್ಲೇ ಕಾಣಿಸ್ತದಂತೆ ಕಾಣಿಸ್ತಿದೆಯಾ ಶ್ರೀಮಾನ್ ನರೇಂದ್ರ ಮೋದಿಜಿ ನಿನ್ನ ಲ್ಯಾಪ್ಟಾಪನ್ನು ತಗೊಂಡು ಬೆಂಕಿ ಹಾಕ್ರಯ್ಯ ನೀವು ಕಣ್ಬಿಟ್ಟು ನೋಡಿ ಬೀದಿಗೆ ಬನ್ನಿ ಕಾಣಿಸ್ತದೆ ಆಸ್ಪತ್ರೆಗಳ ಪರಿಸ್ಥಿತಿ ಮನುಷ್ಯತ್ವದಿಂದ ಬದುಕೋದ್ಬೇಕು ಅಂದರೆ ನಾವು ಕೆಲವೊಂದು ಅವಶ್ಯಕತೆಗಳನ್ನು ಏಯ್ ಮೋದಿ ಆಗಲಿ ಸಿಂಗ್ ಆಗಲಿ ರಾಹುಲ್ ಆಗಲಿ ಇನ್ನೊಬ್ಬ ಆಗಲಿ ಈ ದೇಶವನ್ನು ಆಳೋನು ನಮ್ಮ ಓಟಿನಿಂದ ಗೆದ್ದೋನು ಫೀಲಿಂಗ್ಸಲ್ಲಿ ಯಾಕೆ ನೋಡ್ತೀರಾ ನಾನು ಓಟ್ ಹಾಕಿ ನನ್ನನ್ನು ಆಳು ನನ್ನನ್ನು ಆಳು ಆಳೋದಂದರೆ ನೀನು ನನ್ನ ಸೇವೆ ಮಾಡು ಅಂತ ನಾವು ಆಯ್ಕೆ ಮಾಡಿ ಕಳಿಸಿರೋದು ಮೋದಿ ಆದ್ರೇನು ನಾಳೆ ರಾಹುಲ್ ಆದ್ರೇನು ಹಿಂದೆ ಮನಮೋಹನ್ ಸಿಂಗ್ ಆದ್ರೆ ನೆಹರು ಆದ್ರೇನು ನಾವು ಪ್ರಜೆಗಳು ಆಯ್ಕೆ ಮಾಡಿ ಆತನ ಕೂರಿಸಿರೋದು ನಮ್ಗೆ ಸೇವೆ ಮಾಡು ಅಂತ ನಮ್ಮ ಸೇವಕ ಅವನು ಪ್ರಧಾನ ಸೇವಕ ಅಂತ ಆ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ನಮ್ಮ ಸೇವೆ ಮಾಡಬೇಕು ನಮ್ಮ ಸೇವೆ ಮಾಡಿದ್ಬಿಟ್ಟು ಇದನ್ನೆಲ್ಲ ಮಣ್ ಕಿ ಬಾತ್ ಮಾಡ್ತಾ ಕೂತಿದ್ದಾರೆ ಇವರು ಇನ್ನೆಲ್ಲ ಮಣ್ ಕಿ ಬಾತ್ ಮಾಡ್ತಾ ಕೂತಾರೆ ಮಣ್ ಕಿ ಬಾತ್ ಏ ರೋಡಲ್ಲಿ ಬಿದ್ದು ಸಾಯ್ತಿದ್ದಾರೆ ಜನ ಅದು ಇನ್ನೊಂದು ನೋಡಿ ಹೆಣಗಳು ಬಿದ್ದು 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 ಅದು ಇನ್ನೊಂದು ಸಾಂಕ್ರಾಮಿಕ ರೋಗ ಆಗುತ್ತೆ ನಾಶ ನಾಶ ವಿನಾಶದ ಸಂಕೇತಗಳಿವೆಲ್ಲ ಇಲ್ಲೂ ಜಾತಿ ಧರ್ಮ ಮಸೀದಿಯಲ್ಲಿ ಬಾಗಿಲು ಹಾಕೊಂಡು ಪೂಜೆ ಮಾಡ್ತಿದ್ದಾರೆ ಮಸೀದಿ ನಮಾಜ್ ಮಾಡ್ತಿದ್ದಾರೆ ಪ್ರವಚನಗಳು ಮಾಡ್ತಿದ್ದಾರೆ ಕ್ಲಾಸ್ ಮಾಡ್ತಿದ್ದಾರೆ ಅಂತ ಇದ್ರ ನಡುವೆನು ಪ್ರತಿಯೊಬ್ಬ ರೈತರ ಅಕೌಂಟ್ಗೆ 10,000 ಹಾಕಿದಾರಂತೆ ಯಪ್ಪ ಹಾರಿಬಲ್ ಹಾರಿಬಲ್ ಅಪ್ಪ ಇವರೆಲ್ಲ ಹಾರಿಬಲ್ ಪೀಪಲ್ ಪೆಟ್ರೋಲ್ ರೇಟು ಎಷ್ಟು ರೀ 100 ರೂಪಾಯಿ ಹತ್ತದ್ರ ಏನು ಮಾತಾಡಲ್ಲ ನೋಡಿ ಈ ಕೋವಿಡ್ ಇದೆಯಲ್ಲ ನೋಡಿ ಲಾಸ್ಟ್ ಲಾಕ್ಡೌನು ಮತ್ತು ಕೋವಿಡು ಅದರ ಎಫೆಕ್ಟನ್ನು ನಾವು 100 ರೂಪೀಸ್ವರೆಗೂ ಪೆಟ್ರೋಲ್ ರೇಟ್ವರೆಗೂ ನಾವು ಅನುಭವಿಸಿದ್ದೀವಿ ಅಲ್ವಾ ಈ ಕೋವಿಡ್ ಇದೆಯಲ್ಲ ಇದರ ನೆಕ್ಸ್ಟ್ ನೋಡಿ ಕಳೆದ ವರ್ಷದ ಕೋವಿಡ್ ಮತ್ತು ಲಾಕ್ಡೌನಿನ ವಿಕೋಪಗಳು ಮತ್ತು ಪರಿತಾಪಗಳು ಅದೇನು ಸಂಕಟಗಳು ನಾವು ಅನುಭವಿಸಿದ್ದೀವಿ ಅದಕ್ಕಿಂತ ರಣಭೀಕರವಾದ ಅದಕ್ಕಿಂತವಾದ ಕ್ರೂರವಾದ ದಿನಗಳನ್ನು ನಾವು ಕಾಣ್ತೀವಿ ಸ್ನೇಹ ಇ ವಿ ಎಂ ಬಗ್ಗೆ ನೀವು ಹೇಳಿದ್ರಲ್ಲ ಬಂಗಾಳದ ರಿಸಲ್ಟ್ ಬರುತ್ತಲ್ಲ ಅಲ್ಲಿ ಏನಾದರೂ ಲೆಕ್ಕಾಚಾರ ಏನಾದರೂ ಮಿಸ್ ಆಯಿತು ಅಂದರೆ ಅನುಮಾನನೇ ಪಡಬೇಡಿ ಅದು ಅದೇ ಇಲ್ಲೊಬ್ಬ ಮೋದಿ ಫೋಟೋ ಹಾಕ್ಕೊಂಡು ಚಂದ್ರಶೇಖರ್ ಕುಂಬಾರ್ ಕೆ ಚಂದ್ರು ಅಂತ ನೋಡಿ ಅವನ ಫೋಟೋನೇ ಇಲ್ಲ ಸತ್ತೋಗಿದ್ದಾನೆ ಇವರೆಲ್ಲ ಸತ್ತೋರು ಶಿಕ್ಷಣ ಆರೋಗ್ಯ ಮುಖ್ಯ ನಮಗೆ ಅದು ಬೇಕೇ ಬೇಕು ನಾವು ಮಂದಿರ ಮಸೀದಿ ಬದಿಗಿಡೋಣ ಶಿಕ್ಷಣ ಆರೋಗ್ಯಕ್ಕೋಸ್ಕರ ನಾವು ಹೊಡೆದಾಡೋಣ ಹೋರಾಟ ಮಾಡೋಣ ಅಂತ ಹೇಳೋ ಈ ನನ್ನ ಮಾತಿಗೆ ಇನ್ನೊಬ್ಬ ಚಂದ್ರಶೇಖರ್ ಅಂತ ಮೋದಿ ಫೋಟೋ ಹಾಕ್ಕೊಂಡು ನಾನೊಬ್ಬ ಕಮೆಂಟ್ ಮಾಡ್ತಾನಲ್ಲ ಇವರಿಗೆ ಒರಿಜಿನಲ್ ಐಡೆಂಟಿಟಿ ಇಲ್ಲ ಬೋಳೆ ಮಕ್ಕಳಿಗೆ ಇವ್ರು ನೋಡಿ ಇವನ ಅಪ್ಪನ ಫೋಟೋ ಹಾಕೊಬೋದು ಇವನು ತನ್ನ ಫೋಟೋ ಹಾಕೊಳಕ್ಕೆ ಯಾಕಂದ್ರೆ ಕುರೂಪವಾಗಿರ್ತಾರೆ ಇವರು ಮನಸ್ಸು ಕುರೂಪ ಇವ್ರ ಮುಖನೂ ಕುರೂಪ ಬರೀ ಗಲೀಜ್ ನನ್ನ ಮಕ್ಕಳು ಇವರೆಲ್ಲ ಇವ್ರೇನು ಮಾಡ್ತಾರೆ ತನ್ನ ಸ್ವಂತ ಅಪ್ಪನ ಫೋಟೋ ಹಾಕೊಳ್ಳಲ್ಲ ಅಟ್ಲೀಸ್ಟ್ ಹಾಕೊಳ್ಳಿ ಇವನ ಮುಖ ಏನಾದರೂ ಕೆಟ್ಟು ಹೋಗಿದ್ರೆ ಅವ್ರಿಗೆ ಯಾವ್ದು ಫೋಟೋ ಹಾಕುತ್ತಾನೆ ಇಂಥ ನರಸತ್ತೋರಿಂದ ಏನು ಈ ದೇಶ ಹಿಂಗಾಗಿರೋದು ಇದು ಬಿಡಿ ಇಂಥವು ಹೋದರೆ ಸುಮಾರು ಇರುತ್ತವೆ ದಯವಿಟ್ಟು ಕೊನೆಯದಾಗಿ ಲೈವ್ ಮುಗಿಸ್ತೇನೆ ನಾನು 30 ವರ್ಷ ನಾನು ಭಿಕ್ಷೆ ಬೇಡದಂತಹ ಭಿಕ್ಷುಕ ಈ ದೇಶವನ್ನು ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿಸಿದ್ದಾನೆ ಒಬ್ಬ ಒಳ್ಳೆ ಡ್ರೈವರು ಒಬ್ಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ ಒಬ್ಬ ಒಳ್ಳೆ ಬರಹಗಾರ ಚೆನ್ನಾಗೆ ಬರೀತಾನೆ ಒಬ್ಬ ಒಳ್ಳೆ ಭಾಷಣಕಾರ ಸಖತ್ತಾಗಿ ಮಾತಾಡ್ತಾನೆ ಹಾಗೇ ಒಬ್ಬ ಒಳ್ಳೆ ಭಿಕ್ಷುಕ ಭಿಕ್ಷೆ ಬೇಡೋದು ಹೇಗಂತ ಕಲಿಸ್ತಾನೆ ಲಾಜಿಕ್ ನರೇಂದ್ರ ಮೋದಿಯವರು 30 ವರ್ಷ ನಾನು ಭಿಕ್ಷೆ ಬೇಡಿದ್ದೀನಿ ಅಂದರು ಹಾಗಾದರೆ ಒಬ್ಬ ಭಿಕ್ಷುಕ ನರೇಂದ್ರ ಮೋದಿ ಬದಿಗಿಡಿ ಒಬ್ಬ ಭಿಕ್ಷುಕ ಈ ದೇಶವನ್ನು ಏನು ಮಾಡ್ಬೋದು
ಅದು ಈಗಾಗಿದೆ, ಅದು ಈಗ ಆಗ್ತಾ ಇದೆ. ಹಾಗೆ ನಾವು ನಮ್ಮ ಕಾಮನ್ ಸೆನ್ಸ್ ಏನು, ವೈಂಡ್ ಅಪ್ಪಿಗೆ ನಾನು ಹೇಳ್ತಾ ಇರೋದು, ನಮ್ಮ ಕಾಮನ್ ಸೆನ್ಸ್ ಏನು ಅಂದರೆ, ನಾವು ಮಾಡಬೇಕಾಗಿದ್ದ ಕೆಲಸ ಸದ್ಯದ ಮಟ್ಟಿಗೆ, ದೇವರು ಸರ್ವಾಂತರ್ಯಾಮಿ, ಎಲ್ಲೆಲ್ಲೂ ದೇವರಿದ್ದಾನೆ, ಎಲ್ಲೆಲ್ಲೂ ದೇವರಿದ್ದಾನೆ, ಅವನು ನನ್ನ ನಾನು ಪ್ರಾರ್ಥನೆಯನ್ನು ಹೃದಯಾಂತರಾಳದಿಂದ ಮಾಡಿದರೆ ಅದು ನನ್ನ ನಂಬಿಕೆ, ನನ್ನ ನಂಬಿಕೆಯಲ್ಲಿ ಆ ದೇವರು ಇದ್ದರೆ ನಾನು ಮಾಡುವ ಪ್ರಾರ್ಥನೆಯನ್ನು ಅವನು ಕೇಳಿಸಿಕೊಂಡು ಅವನು ನನ್ನ ಸಮಸ್ಯೆಯನ್ನು ಸಂಕಟವನ್ನು ಪರಿಹಾರ ಮಾಡುತ್ತಾನೆ ಅನ್ನೋ ನಂಬಿಕೆ ಇದ್ದರೆ ಅದನ್ನು ಮಾಡೋಣ, ದೇವರು ಸರ್ವಾಂತರ್ಯಾಮಿ. ಓಕೆ, ನಾವು ಅದಕ್ಕೆ ಆ ಕಾರಣಕ್ಕೋಸ್ಕರ ಎಲ್ಲೆಲ್ಲೂ ದೇವರಿದ್ದಾನೆ, ಕಂಬದಲ್ಲೂ ದೇವರಿದ್ದಾನೆ, ಮರದಲ್ಲೂ ದೇವರಿದ್ದಾನೆ, ಕಾರಲ್ಲೂ ದೇವರಿದ್ದಾನೆ, ಮೊಬೈಲಲ್ಲೂ ದೇವರಿದ್ದಾನೆ, ಮನಸ್ಸಲ್ಲೂ ದೇವರಿದ್ದಾನೆ, ದೇವರಂದ ಸರ್ವಾಂತರ್ಯಾಮಿ ಅಂತ ಎಲ್ಲೆಲ್ಲೂ ಇದ್ದಾನೆ. ಹಾಗಾಗಿ ನೀವು ನಾಳೆ ದೇವರು ದಿಂಡರು ಅದು ಇದು ಅಂತ ಹೇಳಿ ಮಂದಿರ ಮಸೀದಿ ಅಂತ ಏನಾದರೂ ಭಾಷಣ ಮಾಡಿದ್ರೆ ರಾಜಕಾರಣಿಗಳೇ, ಚಪ್ಪಲಿ ಕಿತ್ಕೊಂಡು ಹೊಡಿತೀವಿ, ಚಪ್ಪಲಿ ಕಿತ್ಕೊಂಡು ಹೊಡಿತೀವಿ, ಮೆಟ್ ಮೆಟ್ಟಲ್ ಹೊಡಿತೀವಿ, ಕೊಳ್ತದ ಟೊಮ್ಯಾಟೊ ಹಣ್ಣು ಮೊಟ್ಟೆ ಗಿಟ್ಟೆ ನೋಡಲ್ಲ, ನಾಯಿಗೆ ಹೊಡೆದಂಗೆ ಹೊಡಿತೀವಿ. ಹಾಗಾಗಿ ದೇವರನ್ನ ದೇವರು ಪಾಡಿಗೆ ಬಿಟ್ಬಿಡಿ, ಅದನ್ನೇನೋ ಪೂಜೆ ಮಾಡಿಕೊಂಡು ಬೇಡ್ಕೊಂಡು ನಾವು ಇದ್ಬಿಡ್ತೇವೆ. ಹಾಗಾಗಿ ನೀವುಗಳು ನಮ್ಮ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಿ. ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮಗೆ ತಲುಪಿಸುವುದಕ್ಕೆ, ನಮ್ಮ ಮೂಲಭೂತ ಸೌಕರ್ಯ ಮೂಲಭೂತ ಅವಶ್ಯಕತೆಗಳನ್ನು ನಮಗೆ ದಯಪಾಲಿಸೋದು ಏನಿಲ್ಲ, ನಿನ್ನ ಸೇವೆ ಅದು. ನಾನು ಓಟಾಗಿ ಕೆಲಸದ ಮೇಲೆ ನಿನ್ನೇನು ಕೀಳಕ್ಕಲ್ಲ, ನಿಮ್ಮನ್ನೆಲ್ಲ ಓಟಾಗಿ ಕೆಲಸಿರೋದು ನಾವು. ನೀವು ಅದನ್ನು ಮಾಡಿ, ನಮಗೆ ಇನ್ನು ಮುಂದೆ ನನ್ನ ಡೊನೇಷನ್ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ನಾನು ಪ್ರೈವೇಟ್ ಸ್ಕೂಲಲ್ಲಿ ನನ್ನ ಮಕ್ಕಳನ್ನು ನಾನು ಸೇರಿಸೋದಿಲ್ಲ. ನನಗೆ ಸರ್ಕಾರಿ ಸ್ಕೂಲು ಪ್ರೈವೇಟ್ ಸ್ಕೂಲಿನಗಿಂತನೂ ಬಹಳ ಗುಣಮಟ್ಟದಾಯಕವಾಗಿ ಇಂಪ್ಲಿಮೆಂಟ್ ಮಾಡು, ಇಂಪ್ರೂವ್ಮೆಂಟ್ ಮಾಡು. ಪುಕ್ಕಟೆ ನನ್ನ ಮಗು ಚೆನ್ನಾಗಿ ಓದಿ ಅವನು ಇಂಜಿನಿಯರ್ ಆಗಬೇಕು, ಐ ಎಸ್ ಆಗಬೇಕು, ಐ ಬಿ ಎಸ್ ಆಗಬೇಕು, ಅದು ನಿನ್ ಮಾಡು. 70 ವರ್ಷದಿಂದ ನಾನು ಮಂದಿರ ಮಸೀದಿಯನ್ನು ಬೆಳೆದೆ, ನೀವು ಅದನ್ನೇ ಕೊಡ್ತಾ ಬಂದರೆ ಇನ್ನು ನನಗೆ ಸಾಕಾಗಿದೆ. ನಾನು ಇನ್ನು ಮುಂದೆ ನಾನು ನನ್ನ ಆರೋಗ್ಯ ಮೂಲಭೂತ ಸೌಕರ್ಯ ಶಿಕ್ಷಣ ಇಂಥದ್ದನ್ನೇ ಕೇಳ್ತಾ ಇದ್ದೀನಿ, ಅದನ್ನು ನೀನು ಪೂರೈಸು ಅಂತ ಹೇಳಿಬಿಟ್ಟು ಈ ರಾಜಕಾರಣದ ವಿರುದ್ಧ ಒತ್ತಡವನ್ನು ಹೇರೋಣ. ಸರ್ಕಾರಿ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸಿದ್ರೆ ನನ್ನ ಹಣೆ ಬರ ಸತ್ತರೆ ಸತ್ತು ಹೋದೆ, ಬದುಕಿ ಬಂದರೆ ಬದುಕಿ ಬಂದೆ, ಸತ್ತ ಮೇಲೆ 4 ಲಕ್ಷ 10 ಲಕ್ಷ 25 ಲಕ್ಷ ನಾನು ಬಿಲ್ಲನ್ನು ಪಾವತಿಸುವ ಲೆವೆಲ್ನಲ್ಲಿ ಇಲ್ಲ. ನಿಮಗೆ ಗೊತ್ತಿದೆ, ಒಂದು ಉದಾಹರಣೆ, ಒಂದು ಮಹಿಳೆ ತನ್ನ ಗಂಡನ ಕಳ್ಕೊತಾಳೆ, ಗಂಡ ತೀರ್ಕೊಂಡು ಹೋದ ಮೇಲೆ ತೀರದು ಕೋವಿಡ್ ಕಾರಣದಿಂದ, 4 ಲಕ್ಷ ಬಿಲ್ ಕಟ್ಟರೆ ಬಾಡಿ ಕೊಡ್ತಾರೆ ಅಂತ, ಬಾಡಿ ನೀನೇ ಇಟ್ಕೊಳ್ಳಯ್ಯ ಅಂತ ಹೇಳ್ಬಿಟ್ಟು ಆ ಅಮ್ಮ ಹೊರಗೆ ಬಂತು. ಅಕಸ್ಮಾತ್ ಗಂಡನ ಫೀಲಿಂಗ್ಸಿಂದ ಗಂಡನ ಬಾಡಿ ಬೇಕು ಅಂದರು, ಈಗ ಈ ಅಮ್ಮನ ಕೈಯಲ್ಲಿ ಬಾಡಿ ಅಂತೂ ಸಿಗ್ತಾನೆ ಇರಲಿಲ್ವೇ, ಅದನ್ನು ಯಾರೋ ಒಬ್ರು ಹೋಗ್ಬಿಟ್ಟು ಯಾರೋ ಮಣ್ಣು ಮಾಡ್ತಿದ್ರು, ಇವ್ರ ಕೈಗೆ ಹೆಂಗೂ ಸಿಗ್ತಾ ಇರಲಿಲ್ಲ. 4 ಲಕ್ಷ ನಾನು ದುಡ್ಡು ಕಟ್ಟೋದೇ ಇಲ್ಲ, ನಿನ್ನ ಬಾಡಿ ನೀನೇ ಇಟ್ಕೊಂತ ಎದ್ದು ಬಂತ ಅಮ್ಮ. ಬಟ್ ಆ ಅಮ್ಮ ಎದ್ದು ಬಂದಿರುತ್ತೆ, ಬಟ್ ಆ ಅಮ್ಮನ ಫೀಲಿಂಗ್ಸು, ಆ ತಾಯಿಯ ನೋವು, ನಾವು ಆದಷ್ಟು ಈ ಫೀಲಿಂಗ್ಸ್ಗಳನ್ನು ಬದಿಗಿಟ್ಟು ಫೀಲಿಂಗ್ಸ್ ಅಂದರೆ ಈ ಸಾವು ನೋವುಗಳು ಅಂತ ಇವತ್ತು ನಾವು ಅನುಭವಿಸೋ ಸಂಕಟ ಇದೆಯಲ್ಲ, ಈ ಫೀಲಿಂಗ್ಸ್ ಉಳಿಬೇಕು ಅಂದರೆ, ಈ ಫೀಲಿಂಗ್ಸ್ಗೆ ವ್ಯಾಲ್ಯೂ ಬರಬೇಕಂದ್ರೆ, ನಾನು ನನ್ನವರು ಅನ್ನೋ ಫೀಲಿಂಗ್ಸ್ಗೆ ವ್ಯಾಲ್ಯೂ ಬರಬೇಕು ಅಂದರೆ, ಮಂದಿರ ಮಸೀದಿ ಅನ್ನೋ ಫೀಲಿಂಗ್ಸನ್ನು ದೇವ್ರಿಗೆ ಬಿಟ್ಟು ದೇವ್ರು ನೋಡ್ಕೊತಾನೆ. ಮಂದಿರ ಮಸೀದಿ ನೀನ್ಯಾರಯ್ಯ ನಾನ್ಯಾರಯ್ಯ ಮಂದಿರ ಮಸೀದಿ ರಕ್ಷಣೆ ಮಾಡೋದಕ್ಕೆ ದೇವರ ಗುಡಿಯದು, ದೇವ್ರು ನೋಡ್ಕೋತಾನೆ ಬಿಡಿ. ನನ್ನ ಮನೆ ರಕ್ಷಣೆ ನಾನು ಮಾಡ್ಕೋತೀನ ಇಲ್ಲ ಪಕ್ಕದ ಮನೆ ಬಂದು ಮಾಡ್ತಾನ, ಯಾರು ಮಾಡ್ತಾರಯ್ಯ? ಏ ಕಾರ್ತಿಕ್ ಲೋಫರ್, ಯಾರು ಮಾಡ್ತಾರಯ್ಯ? ನನ್ನ ಮನೆ ರಕ್ಷಣೆ ನಾನು ಮಾಡ್ಕೋತೀನಿ ತಾನೆ, ಅಕ್ಕಪಕ್ಕದ ಮನೆಯವ್ರು ಬಂದು ಮಾಡ್ತಾರ? ಕಾರ್ತಿಕ್, ನಿನ್ನ ತಂಗಿಗೆ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತದಪ್ಪ, ಅಣ್ಣನಾಗಿ ನೀನು ರಕ್ಷಣೆ ಮಾಡ್ತೇ ಇಲ್ಲ ನಾನು ಬಂದು ಮಾಡ್ಲಾ, ಯಾಕೆ ತಾಕತ್ತಿಲ್ವಾ? ಹಾಗೆ ನನ್ನ ಮನೆ ರಕ್ಷಣೆಯನ್ನು ನಾನು ಮಾಡ್ತೇನೆ, ನನ್ನ ಮನೆಯ ರಕ್ಷಣೆಯನ್ನು ನಾನು ಮಾಡ್ತೀನಿ ಅಂದ ಮೇಲೆ ದೇವರ ಮನೆಯ ರಕ್ಷಣೆಯನ್ನು ದೇವ್ರು ಮಾಡ್ಕೊತಾನೆ ಬಿಡ್ರಯ್ಯ, ಅವ್ನು ಮಾಡ್ಕೊತಾನೆ ಬಿಡಿ. ದೇವ್ರಲ್ವಾ ಸರ್ವಾಂತರ್ಯಾಮಿ, ಅವ್ನು ಮಾಡ್ಕೊತಾನೆ ಬಿಡಿ. ಮಂದಿರ ಮಸಿ ಅವನು ಆತ ನೋಡ್ಕೊತಾನೆ, ಅದು ಯಾರು ಮುಟ್ಟರೆ ಅವನು ನೋಡ್ಕೊತಾನೆ. ಎಷ್ಟೋ ಇನ್ಸಿಡೆಂಟ್ಗಳು ಆಗಿದೆ ಅಂತ ನೀವು ಹೇಳ್ತೀರ, ನಾನು ಕೇಳ್ತೀನಿ. ಅದನ್ನು ಅವ್ರ ಪಾಡಿಗೆ ಬಿಟ್ಟು ನನಗೇನು ಬೇಕು, ನನಗಿವತ್ತು ಆಸ್ಪತ್ರೆಯಲ್ಲಿ ಬೆಡ್ ಬೇಕು. ಹಾಗಾದರೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ, ಕಾರಣ ಏನು? 3,000 ಕೋಟಿ ರೂಪಾಯಿ ಕೊಟ್ಟು ಪ್ರತಿಮೆ ಕಟ್ಟೋ ಬದಲು 3,000 ಕೋಟಿ ರೂಪಾಯಿ ಒಂದು ಆಸ್ಪತ್ರೆ ಕಟ್ಟಿದ್ದಿದ್ರೆ ಎಷ್ಟು ಲಕ್ಷ ಜೀವಗಳಿಗೆ ಬೆಡ್ ಸಿಕ್ಕಿರೋದು, ಎಷ್ಟು ಲಕ್ಷ ಜೀವಗಳು ಉಳ್ಕೊಂಡಿರೋದು? ಕಾಮನ್ ಸೆನ್ಸು. ರಾಜ್ ಸುಳೆ ಮಗನೆ ಅಂತ ಹಾಕಿದ್ಯಲ್ಲ ನೀನು ಲೋಫರ್, ಅಬ್ದುಲ್ ಕಲಾಂ ಫೋಟೋ ಹಾಕೊಂಡಿದ್ಯಲ್ಲ ಲೋಫರ್,
ಗೊತ್ತಿಲ್ಲ ಸಾರಿ, ನೀವು ಯಾರಿಗೆ ರಿಪ್ಲೈ ಕೊಟ್ಟಿರೋದು ಗೊತ್ತಿಲ್ಲ, ಐ ಆಮ್ ವೆರಿ ಸಾರಿ. ಕೆಟ್ಟ ರಿಪ್ಲೈಗೆ ಕೆಟ್ಟದಾಗ ಕೊಡಿರಿ. ಯಾರು ಹೊಡೆದ ತಕ್ಷಣ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬಿಡಿ, ವಾಪಸ್ ಹೊಡಿರಿ ಅಂತ. ಇಂಥ ನನ್ನ ಮಕ್ಕಳಿಗೆ ಅರ್ಥ ಆಯ್ತಾ? ಇವರೆಲ್ಲ ಇವರೆಲ್ಲ ಬದುಕಲ್ಲ ಬಿಡಿ, ಇವರೆಲ್ಲ ಇವರೆಲ್ಲ ಸಾರಿ ಇವರೆಲ್ಲ ಶಾಶ್ವತವಾಗಿರಲಿ, ಒಂದು 1000 ವರ್ಷ ಬದುಕಲಿ ಇವರು ಬಿಡಿ. ಅದಕ್ಕೆ ದೇವರ ಗುಡಿಯನ್ನು ದೇವರು ನೋಡ್ಕೋತಾನೆ, ನನ್ನ ಮನೆಯನ್ನು ನಾನು ನೋಡ್ಕೋತೀನಿ. ಹಾಗಾಗಿ ನನಗೆ 3000 ಕೋಟಿ ರೂಪಾಯಿ ಪ್ರತಿಮೆಯನ್ನು ಮಾಡೋಕ್ಕೆ ಹೊರಟಾಗ ಆ ಸರ್ದಾರ್ ಪಟೇಲ್ ಅಂತಹ ಮಹಾನ್ ವ್ಯಕ್ತಿತ್ವಕ್ಕೆ, ಮಹಾನ್ ವ್ಯಕ್ತಿಗೆ ಅದು ಇಷ್ಟ ಆಗಿರಲ್ಲ. ಆ ಮಹಾನ್ ವ್ಯಕ್ತಿನೇ ಅದರಿಂದ ತುಂಬ ನೊಂದಿರ್ತಾರೆ. ಆ 3000 ಕೋಟಿಯ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಕಟ್ಟಿದರೆ ಲಕ್ಷಾಂತರ ಜೀವಗಳಿಗೆ ರಕ್ಷಣೆ ಆಗಿರೋದು, ಅದನ್ನು ಇವ್ರು ಮಾಡಲ್ಲ, ಅದನ್ನು ಇವ್ರು ಮಾಡೋದಿಲ್ಲ, ಅದನ್ನು ಮಾಡಲ್ಲ. ಇವ್ರಿಗೆ ಇನ್ನು ನೋಡಿ, ಈಗ ನೋಡಿ ಎಲ್ಲ ಮುಗಿಲಿ, ಇದು ಮುಗಿದ ಮೇಲೆ ಇನ್ನೊಂದು 3000 ಕೋಟಿ ಇನ್ನೊಂದು ಪ್ರತಿಮೆ ಕಟ್ತಾರೆ. ನಾವು ಉದೋ ಉದೋ ಜೈ ನಮೋ 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 ವಿಶ್ವಗುರು ನಮೋ ನಮೋ ವಿಶ್ವಗುರು ಅಂತ ಕೂರ್ತೀವಿ ನಾವು, ಎಲ್ಲ ಮರೆತು ಬಿಡ್ತೀವಿ ನಾವು. ತನ್ನ ಮನೇಲಿ ಸಾವಾಗಿರುತ್ತೆ ಅದನ್ನು ಮರೆತು ಬಿಡ್ತೀವಿ ನಾವು, ಮರಿಬಾರ್ದು. ಇನ್ನು ಮುಂದೆ ನಾವು ಮಂದಿರ ಮಸೀದಿನ ಬದಿಗಿಟ್ಟ ನಾವು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡೋಣ, ಶಿಕ್ಷಣ ಮತ್ತು ಆರೋಗ್ಯವನ್ನು ಬಯಸೋಣ. ಈ ರಾಜಕಾರಣಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸಿದ ನಮ್ಮ ಸೇವಕರಿಗೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಯ್ಯ ಅನ್ನೋದನ್ನೇ ಕೇಳೋಣ. ಆರೇಂದ್ರ ಬಂದು ಭಾಷಣ ಮಾಡಿ ಅಲ್ಲಿ ಮಂದಿರ ಕಟ್ಟಿವೆವು, ಇಲ್ಲಿ ಮಸೀದಿ ಕಟ್ಟುವೆವು, ಅಲ್ಲಿ ಚರ್ಚ್ ಕಟ್ಟುವೆವು, ಅಲ್ಲಿ ಬಸದಿ ಕಟ್ಟುವೆವು ಅಂತ ಏನಾದರೂ ಹೇಳಿದ್ರೆ, ನನ್ನ ಮಕ್ಕಳ ನೀವು ಫಸ್ಟು ನಮಗೆ ಅಲ್ಲಿ ಮಸೀದಿ ಕಟ್ಟಿ, ನನ್ನ ಮಕ್ಕಳ ನಮಗೆ ಅಲ್ಲಿ ಫಸ್ಟು ಸಾರಿ ಮಸೀದಿನ ಅಲ್ಲಿ ಫಸ್ಟ್ ಆಸ್ಪತ್ರೆ ಕಟ್ಟಿ, ನನ್ನ ಮಕ್ಕಳ ಮೊದಲು ನಮಗಲ್ಲಿ ಸ್ಕೂಲ್ ಕಟ್ಟಿ, ಅಲ್ಲಿ ಬೆಂಚ್ ಮುರಿದೋಗಿದೆ. ನಾನು ಓದಿರೋ ಸ್ಕೂಲಲ್ಲಿ ಇತ್ತೀಚೆಗೆ ನನ್ನಂಥ ಪರಿಸ್ಥಿತಿ ನೋಡಿ, ನಾನು ಓದಿರುವಂಥ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಹಳೆ ನಮಗೆ SLC ಓದಿಸಿರುವಂಥ ಒಬ್ಬರು ಮೇಷ್ಟ್ರು ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ ಎಲ್ಲ ಹಳೆ ಸ್ಟೂಡೆಂಟ್ಗಳಿಗೆ, ಒಂದು ಡೆಸ್ಕಿಗೆ 7000 ರೂಪಾಯಿ, ದಯವಿಟ್ಟು ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ನಮಗೊಂದು 30 ಡೆಸ್ಕ್ ಬೇಕಾಗಿದೆ, ನೀವೆಲ್ಲ ಓದಬೇಕಾರಿತ್ತಲ್ಲ ಅದೇ ಡೆಸ್ಕ್ಗಳಿರೋದು, ಅದಾದಮೇಲೆ ಈ ಬೇವಾರಸಿ ಸರ್ಕಾರ, ನಾನು ಬೇವಾರಸಿ ಸೇರಿಸಿರೋದು, ಈ ಬೇವಾರಸು ಬೇವಾರಿಸು ಏನು ಬೇಕಾದ ತಿಳ್ಕೊಳ್ಳಿ, ಈ ಸರ್ಕಾರ ನಮಗೆ ಡೆಸ್ಕ್ ವ್ಯವಸ್ಥೆ ಆಗಲಿ ಬೆಂಡ್ ವ್ಯವಸ್ಥೆ ಆಗಲಿ ಏನೂ ಮಾಡಿಲ್ಲ, ಈಗಿನ ವಿದ್ಯಾರ್ಥಿಗಳು ಓದ್ತಾ ಇದ್ದಾವೆ, ತುಂಬ ಸಂಕಷ್ಟ ಆಗ್ತಾ ಇದೆ, ಪಾಪ ಕೂರಕ್ಕೂ ಸರಿಯಿಲ್ಲ, ಡೆಸ್ಕ್ ಅಲ್ಲಾಡ್ತಿದೆ, ನಟ್ ಬೋಲ್ಟ್ ಲೂಸ್ ಆಗಿದೆ, ಆ ಭಿಕ್ಷಕ ಅಂತಾರ ಈ ದೇಶವನ್ನು ಆಳ್ತಾ ಇದ್ದಾನಲ್ಲ ಅವ್ರ ಥರ ಈ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿದೆ ಆ ಡೆಸ್ಕಿಂದು, ಹಾಗಾಗಿ ದಯವಿಟ್ಟು ನೀವು ಹಳೆ ಸ್ಟೂಡೆಂಟ್ಗಳು ನಮಗೆ ಏನಾದೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ಏನೋ 100 ರೂಪಾಯಿ ಕೊಡಿ ಅಂದಾಗ ನಾನು 2 ಡೆಸ್ಕಿಗೆ 7000 ರೂಪಾಯಿ 14000 ರೂಪಾಯಿ ಕೊಟ್ಟು ಕಳಿಸ್ತೇನೆ. ಓಕೆ, ಉಳಿದಿದ್ದು 30 ಡೆಸ್ಕ್ ಬೇರೆ ಬೇರೆ ವಿದ್ಯಾರ್ಥಿಗಳು ಮಾಡಿರ್ತಾರೆ. ಅಂದರೆ ಒಂದು ಡೆಸ್ಕ್ನ ವ್ಯವಸ್ಥೆ ಮಾಡಿಲ್ಲ ಇವರು 10-15 ವರ್ಷಗಳಿಂದ ಈ ಸರ್ಕಾರ, ಈ ಸರ್ಕಾರಗಳು. ಪರ್ಟಿಕ್ಯುಲರ್ ನಿನ್ನೆ ಬಂದ್ರ ಬಗ್ಗೆ ನಾವು ಮಾತಾಡ್ತಿದ್ರೆ ಏನು ಯೂಸ್ ಇಲ್ಲ, ಒಟ್ಟಾರೆ ವ್ಯವಸ್ಥೆಯನ್ನು ನೋಡಬೇಕು. ಆದರೆ ಒಟ್ಟಾರೆ ವ್ಯವಸ್ಥೆ ಯಾಕೆ ಹೀಗೆ ನಡ್ಕೊಳ್ತು ಅಂದರೆ, ನಾನು ಬಯಸಿದ್ದೆ ಅದು. ನನ್ನ ಅಜ್ಜ ಬಹುಶಃ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಅಜ್ಜನ ಕಾಲಘಟ್ಟ, ನಮ್ಮ ಅಜ್ಜನ ಕಾಲಘಟ್ಟದಲ್ಲಿ ನಮ್ಮ ಥರ ಏನಾದರೂ ಧ್ವನಿ ಎತ್ತಿದ್ದಿದ್ರೆ, ನಮ್ಮ ಅಜ್ಜನ ಕಾಲಘಟ್ಟದಲ್ಲಿ ನಿಮ್ಮ ಅಜ್ಜಂದ್ರು ನಮ್ಮ ಅಜ್ಜಂದ್ರು ಏನಾದರೂ ಮಂದಿರ ಮಸೀದಿಯನ್ನು ದೇವ್ರಿಗೆ ಬಿಟ್ಬಿಡಿ, ಅದನ್ನು ಅವ್ರು ನೋಡ್ಕೋತಾನೆ. ಯಾಕಂದರೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋಂಥ ಆ ಪರಮಾತ್ಮ ಆತನ ಮಂದಿರ ಮಸೀದಿಯನ್ನು ನೋಡ್ಕೊಳ್ಳೋದಿಲ್ವಾ, ಅದ್ರ ಪಾಡಿಗೆ ಅದು ಬಿಟ್ಬಿಡಿ. ನಮಗೆ ಸದ್ಯಕ್ಕೆ ಆರೋಗ್ಯ ಶಿಕ್ಷಣ ಇಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಂದ್ರು ನಿಮ್ಮ ಅಜ್ಜಂದ್ರು ಏನಾದರೂ ಹೋರಾಟ ಮಾಡಿದ್ದಿದ್ರೆ ಇವತ್ತು ಒಂದೇ ಒಂದು ಹೆಣ ಬೀಳ್ತಾ ಇರಲಿಲ್ಲ, ಬೆಡ್ ಸಿಗದೆ ಆಕ್ಸಿಜನ್ ಸಿಗದೆ ಯಾರು ಸಾಯ್ತಾನೂ ಇರಲಿಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ನಾವು ಈಗೇನಾದರೂ ಧ್ವನಿ ಎತ್ತಿದ್ರೆ ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ನಮ್ಮ ಮಕ್ಕಳ ಕಾಲದಲ್ಲಾದರೂ ಸುಧಾರಿಸಬಹುದೇನೋ ಈ ವ್ಯವಸ್ಥೆ ಅನ್ನೋವಂತಹ ಒಂದು ಕಾಳಜಿ ಮಾತ್ರ ನನಗಿರೋದು, ಅಷ್ಟು ಮಾತ್ರ ಇರೋದು. ನಾವು ಸ್ವಾರ್ಥಿಗಳಾಗೋಣ, ನಾವು ನಮ್ಮ ಮಕ್ಕಳಿಗೋಸ್ಕರ, ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ತಮ್ಮ ಮಕ್ಕಳಿಗೋಸ್ಕರ ಸ್ವಾರ್ಥಿಗಳಾದರೆ ಏನು ಸ್ವಾರ್ಥ? ನನ್ನ ಮಗಳ ಶಿಕ್ಷಣ ವ್ಯವಸ್ಥೆ ತುಂಬ ಗುಣಮಟ್ಟದಲ್ಲಿರಬೇಕು, ಅದು ಸರ್ಕಾರಿ ಶಾಲೆಯಲ್ಲಾಗಿರಬೇಕು, ಉನ್ನತ ಮಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಡೊನೇಷನ್ ಇಲ್ಲ, ಫೀಸು ಇಲ್ಲ, ಆ ಥರ ಸಿಗಬೇಕು ಅಂತ ಒಂದು ದೃಢ ನಿರ್ಧಾರವನ್ನು ನಾವು ಮಾಡಿದಾಗ, ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನನಗೆ ಉನ್ನತ ಮಟ್ಟದ ಚಿಕಿತ್ಸೆ ಸಿಗಬೇಕು, ಉನ್ನತ ಮಟ್ಟದಲ್ಲಿ ನನಗೆ ಅಲ್ಲಿ ಆರೈಕೆಗಳಾಗಬೇಕು, ಪ್ರೈವೇಟ್ ಹಾಸ್ಪಿಟಲ್ ಅನ್ನೋ ಒಂದು ಮಾಫಿಯಾ, ಮೆಡಿಕಲ್ ಮಾಫಿಯಾ ಇದೆಲ್ಲ ಸತ್ತೋಗಬೇಕು, ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಈ ಥರದ ಸೌಕರ್ಯಗಳು ಬೇಕು ಅಂತೇಳಿ ನಾವು ತಂದೆ ತಾಯಿಗಳು ಸ್ವಾರ್ಥದಿಂದ ನಿರ್ಧಾರ ಮಾಡಿದ್ರೆ
ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ತಮ್ಮ ಮಕ್ಕಳಿಗೋಸ್ಕರ ಸ್ವಾರ್ಥಿಗಳಾದರೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮೊಮ್ಮಕ್ಕಳಿಗೋಸ್ಕರ ಸ್ವಾರ್ಥಿಗಳಾದರೆ ಪ್ರತಿಯೊಬ್ಬ ಪೋಷಕರು ತಮ್ಮ ತಮ್ಮ ಕುಟುಂಬಕ್ಕೋಸ್ಕರ ಸ್ವಾರ್ಥಿಗಳಾದರೆ ಬೇಡ, ಸ್ವಾರ್ಥಿಗಳಾಗೋಣ, ಸ್ವಾರ್ಥದಿಂದಲೇ ಯೋಚನೆ ಮಾಡೋಣ. ಜನಸೇವೆ, ಸಮಾಜ ಸೇವೆ, ಇನ್ನೊಂದು ಸೇವೆ, ಮಣ್ಣು ಸೇವೆ, ಮಸಿ ಸೇವೆ ಎಲ್ಲ ಬಿಟ್ಬಿಟ್ಟು ಸ್ವಾರ್ಥಿಗಳಾಗೋಣ. ನಮ್ಮ ನಮ್ಮ ಕುಟುಂಬಕ್ಕೋಸ್ಕರ ಪ್ರತಿಯೊಬ್ಬ ಸ್ವಾರ್ಥಿಗಳಾದರೆ ಇಲ್ಲ ಒಂದು ಆ ಥರ ಗೊಡಿಸೆ ಬಂದ ನೋಡಿ ಮಜಾ. ಸೊ ಲಾಸ್ಟ್ ಇಡೋ ಟೈಮಲ್ಲಿ ಇಂಥ ನನ್ನ ಮಕ್ಕಳು ಬರಬೇಕು ಒಂಚೂರು ನಮಗೇನಂದರೆ ಒಳ್ಳೇದು ಮಾತಾಡಿ ಮಾತಾಡಿ ಮಧ್ಯದಲ್ಲಿ ಏನೋ ಸ್ವಲ್ಪ ಊಟಕ್ಕೆ ಉಪ್ಪಿನಕಾಯಿ ಬೇಕು. ಹೆಸರೇನು ಆತರಾಮ್ ಗೋಡ್ಸೆ? ಒಬ್ಬ ರಾಕ್ಷಸ, ಈ ದೇಶದ ಮೊದಲ ಭಯೋತ್ಪಾದಕ, ನಮ್ಮ ಮಹಾತ್ಮ ಗಾಂಧೀಜಿಯನ್ನು ಕೊಂದವನು. ಅಂಥ ಲೋಫರ್ ನನ್ನ ಮಕ್ಕಳ ಹೆಸರನ್ನು ಇಟ್ಕೊಂಡು ಇವ್ರು ಬದುಕ್ತಾ ಇದ್ದಾವೆ. ಇವ್ರನ್ನೆಲ್ಲ ತಾಯಿ ಗಂಡಂದ್ರಂತಾರೆ, ತಾಯಿ ಗಂಡಂದ್ರಂತಾರೆ. ತಾಯಿ ಗಂಡಂದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ ಬಿಡಿ. ಮಧ್ಯದಲ್ಲಿ ಬಯಸ್ಕೊಳ್ಬೇಕಂತ ಬರ್ತಾರೆ, ಏನೋ ಹೇಳಿದ ತಕ್ಷಣ ಇವನೇನೋ ಡಿಸ್ಟರ್ಬ್ ಆಗ್ತಾನೆ. ಇವ್ರು ಬಿಡಿ, ಇಂಥ ಹುಳಗಳು ಬೇಕೇ ಬೇಕು. ಎಲ್ಲದೂ ಸ್ವೀಟ್ ಆದರೆ ಶುಗರ್ ಬರುತ್ತಂತೆ, ಸ್ವಲ್ಪ ಉಪ್ಪು ಖಾರ ಬೇಕು. ಆದರೆ ಇಂಥ ಕಾಮನ್ ಸೆನ್ಸ್ ಹೆಂಗಿರುತ್ತೆ ನೋಡಿ. ಇಲ್ಲಿ ಗಿರೀಶ್ ಗೌಡ ಅಂತ ಬಂದ ಬೋಳಿ ಮಗ, ಇವ ಅದು ಕನ್ನಡ ಬರೋಕ್ಕೆ ಬತ್ತ ಬೋಳಿ ಮಕ್ಕಳಿಗೆ. ಬೋಲಿ ಮಗನೇ, ಬೋಲಿ ಮಗನೇ, ನಿನಗೆ ಗಂಜಿ ಸಿಕ್ಕಿದ್ಯಾ ಅಂತ ಬಾ, ನಿನಗೆ ಹೇಳೆತ್ತಿಟ್ಟಿದ್ದೀನಿ ಬಾ. ಮೊದಲು ಹಿಂಗೆ ಮಾತಾಡ್ತಿರಲಿಲ್ಲ ಸ್ನೇಹಿತರೆ, ನಾನು ಮೊದಲು ತುಂಬ ಕೂಲಾಗಿ ಏನು ಮಾತಾಡ್ದೆ ಸುಮ್ಮನೆ ಇರ್ತಿದ್ದೆ. ಇವನು ಯಾವ ನೀವು ಬೋಳಿ ಮಗ ಅಂದ ತಕ್ಷಣ ಯಾಕೆ ಫೀಲ್ ಆಗಲಿ? ನನ್ನ ತಾಯಿ ಬಗ್ಗೆ ನನಗೆ ಗೊತ್ತಿಲ್ವಾ? ನಿಮ್ಗೆ ಯಾರೋ ಬೋಳಿ ಮಗ ಬಂದರೆ ಯಾಕೆ ಫೀಲ್ ಆಗ್ತಾರೆ? ನಿಮ್ಮ ತಾಯಿ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಇಂಥ ಲೋಫರ್ ನನ್ನ ಮಕ್ಕಳು. ಯಾಕಂದರೆ ನಾನೊಂದು ಸೂಳೆ ಅಂತ ಒಂದು ಆರ್ಟಿಕಲ್ ಬರೆದಿದ್ದೆ. ಸೂಳೆ ಮಗ ಅಂತ ಅವನು ಬೈದ ತಕ್ಷಣ ನಾವು ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ, ನಮ್ಮ ತಾಯಿ ಬಗ್ಗೆ ನಮಗೆ ಗೊತ್ತಿರುತ್ತಲ್ಲ. ಬಟ್ ಅದನ್ನು ಬೈತಾನಲ್ಲ ಸೂಳೆ ಮಗ ಅಂತ. ಈ ನನ್ನ ಮಕ್ಕಳು ಯಾವ ಥರದ್ದು ಅಂದರೆ ಇವರ ಹುಟ್ಟೆ ಆಗಿರುತ್ತೆ. ತನ್ನ ಹುಟ್ಟಿನ ಬಗ್ಗೆ ಯಾರಿಗೆ ಅನುಮಾನಗಳಿರುತ್ತೋ ಆತ ಮಾತ್ರ ಸೂಳೆ ಮಗ ಅಂತ ಬಯಕ್ಕೆ ಸಾಧ್ಯ ಅಂತ. ಇಲ್ಲ ಅವರು ಆಫ್ಟರ್ 75 ಗಣೇಶ್ ಕುಮಾರ್, ನಾನು ಅದನ್ನೇ ಮಾತಾಡ್ತಾ ಬರ್ತಿರೋದು ಬ್ರದರ್, ನಾನು ಅದನ್ನೇ ಮಾತಾಡ್ತಾ ಬರ್ತಿರೋದು. ನಾಟ್ ಓನ್ಲಿ ಮೋದಿ, 7 ವರ್ಷದಿಂದ ಮೋದಿನೇ ಬಂದು ಮಾಡ್ದ ಅಂತಲ್ಲ, 70 ವರ್ಷದಿಂದ ನಾನು ನೀನು ಬಯಸಿದ್ದೇನಯ್ಯ, ಅದನ್ನೇ ಇವ್ರು ಕೊಡ್ತಾ ಬಂದಿದ್ದಾರೆ. ಇನ್ನಾದರೂ ನಾವು ಬೇರೆ ಬಯಸೋಣ, ಇನ್ನು ಮುಂದೆ ಆದರೂ ನಾವು ಬೇರೆ ಬೇಡಿಕೆಗಳನ್ನು ಇಡೋಣ, ನಮ್ಮ ಅವಶ್ಯಕತೆಗಳ ಬೇಡಿಕೆ ಇಡೋಣ, ನಾವು ಮಂದಿರ ಮಸೀದಿಯ ಬೇಡಿಕೆಯನ್ನು ನಿಲ್ಲಿಸ್ಬೇಡ ಅಂತ. ಓಕೆ ಫೈನ್ ಸ್ನೇಹಿತರೆ, ಥ್ಯಾಂಕ್ ಯು. ಕೊನೆಯ ಮಾತು ಬರೀ ಒಂದು ನಿಮಿಷದಲ್ಲಿ ಮುಗಿಸ್ತೇನೆ. ನಾವು ಇನ್ನು ಮುಂದೆ ಮಂದಿರ ಮಸೀದಿನ ದೇವ್ರಿಗೆ ಬಿಟ್ಬಿಡೋಣ, ನಮಿಬೇಕಾದಂತಹ ಆರೋಗ್ಯ ಮತ್ತು ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡೋಣ, ಧ್ವನಿ ಎತ್ತೋಣ. ಮೋದಿ ಬಂದರೂ ಅಷ್ಟೇ, ನಾಳೆ ರಾಹುಲ್ ಗಾಂಧಿ ಬಂದರೂ ಅಷ್ಟೇ, ಸೀತಾರಾಮ್ ಯೆಚೂರಿ ಬಂದರೂ ಅಷ್ಟೇ, ಮಮತಾ ಬ್ಯಾನರ್ಜಿ ಬಂದರೂ ಅಷ್ಟೇ, ಉಮಾ ಭಾರತಿ ಬಂದರೂ ಅಷ್ಟೇ, ನಮ್ಮ ಧ್ವನಿ ಶಿಕ್ಷಣ ಮತ್ತು ಆರೋಗ್ಯಕ್ಕೋಸ್ಕರ ಆಗಿರಲಿ. ಹಾಗೆ ಕೋವಿಡ್, ದಯವಿಟ್ಟು ಕೋವಿಡ್ ಬಗ್ಗೆ ನೆಗ್ಲಿಜೆನ್ಸಿ ಬೇಡ, ಹುಷಾರಾಗಿರಿ. ಹೆಂಗೆ ಬಂದ್ಬಿಡುತ್ತೆ ನನಗೆ ಅಂತ, ತುಂಬ ಕೆಟ್ಟ ಪರಿಸ್ಥಿತಿ ಇದೆ, ಇನ್ನಷ್ಟು ಕೆಟ್ಟ ದಿನಗಳನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ನಾವು ಸ್ವಲ್ಪ ರೆಡಿ ಆಗೋಣ. ಹಾಗೆ ಈ ಕಾರ್ತಿಕ್ ವಿಶ್ವಾಮಿತ್ರ, ಅವನ ರೆಡ್ಡಿ, ಅವನ ಪವನ್ ರೆಡ್ಡಿ ನಾನು ಬಂದಿದ್ದ ಲೋಪರ್, ಇಂಥವ್ರು ಇಂಥ ಹುಚ್ಚು ನನ್ನ ಮಕ್ಕಳಿಗೆ ನೀವು ವಾದ ಮಾಡೋಕ್ಕೆ ಹೋಗ್ಬೇಡಿ, ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ. ಅವೆಲ್ಲ ಹುಚ್ಚು ಹಿಡಿದಿರೋ ನಾಯಿಗಳಿವೆಲ್ಲ, ಹುಚ್ಚು ಬಿಡೋಲ್ಲ. ಒಂದ್ಸಲ ರೇಬಿಸ್ ಅಟ್ಯಾಕ್ ಆಯಿತು ಅಂದರೆ ಅದು ಹೋಗಲ್ಲ, ಅದು ಕಷ್ಟ. ಇವರೆಲ್ಲ ಕೊರೋನಾ ಬಂದೇ ಸಾಯ್ಬೇಕು. ಹಾಗೆ ಇಂಥ ಹುಚ್ಚು ನನ್ನ ಮಕ್ಕಳು ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳಿಂದ ಒಳ್ಳೆಯವರೆಲ್ಲ ಬದುಕಿ ಇಂಥ ಹುಚ್ಚು ನನ್ನ ಮಕ್ಕಳು ಅಂಥ ಕೊರೋನಾ ಅಂತ ಮಾರಕ ಕಾಯಿಲೆ ಬಂದು ಸತ್ತೋಗಿ ಈ ದೇಶ ಶುದ್ಧ ಆಗಲಿ ಅಂತ ಬಯಸ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್. ಪ್ಲೀಸ್ ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಆದಷ್ಟು ಮನೆಯಲ್ಲೇ ಇರಿ, ಮನೆಯಲ್ಲಿರೋ ಬಿಸಿನೀರಿಗೆ ಸ್ವಲ್ಪ ನಿಂಬು, ಅವನ ಯಾರ ಮೂಗಿಗೆ ನಿಂಬು ಹಾಕಿ ಅಂದಿದ್ದ, ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸಿಟ್ರಿಕ್ ಆ್ಯಸಿಡ್, ಅದು ಸಿಟ್ರಿಕ್ ಆ್ಯಸಿಡ್ ಮೂಗಿಗೆ ಹೋಗೋದ್ರಿಂದ ನಿಮ್ಮ ಕಣ್ಣು ಮತ್ತು ಮೆದುಳು ಕೂಡ ಕಳ್ಕೊಳ್ಳೋಕೆ ಚಾನ್ಸಸ್ ಇದೆ. ಹಾಂ, ಮೂಗಿಗೆ ನಾನು ನಿಂಬೆಹಣ್ಣು ರಸ ಬಿಡ್ಬೇಕಂತ ಹೇಳ್ದಲ್ಲ ದಡ್ಡ, ಆ ದಡ್ಡರ ಥರ ಏನಾದರೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ.
ಅದು ಸಿಟ್ರಿಕ್ ಆ್ಯಸಿಡ್, ಹೆವಿ ಪವರ್ಫುಲ್ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ನಿಂಬೆ ಹಣ್ಣಲ್ಲಿ. ಅದನ್ನು ನೀವು ಮೂಗಿಗೆ ಬಿಡೋದ್ರಿಂದ ಮೂಗಿನ ಮೂಲಕ ನಿಮ್ಮ ಕಣ್ಣು ಮತ್ತು ಮೆದುಳಿನ ನರಗಳಿಗೆ ಡ್ಯಾಮೇಜ್ ಆಗಕ್ಕಿದೆ, ಅದೇ ಥರ ಪ್ರಾಣವೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂತಹ ತಪ್ಪುಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಂಬೆಯನ್ನು ನೀರಿಗೆ ಹಾಕ್ಕೊಂಡು ಬಿಸಿನೀರಿಗೆ ಹಾಕಿ ಗಾಗಲ್ ಮಾಡಿ. ಗಾಗಲ್, ನಾವು ನಿಂಬೆ ಜ್ಯೂಸನ್ನು ಹೆಂಗೆ ಕುಡಿತಾ ಇದ್ವಿ, ನಿಂಬೆ ರಸನ ಯಾವ ಥರ ಯೂಸ್ ಮಾಡ್ತಾ ಇದ್ವಿ ಇಷ್ಟು ವರ್ಷ, ಅದೇ ಥರನೇ ಯೂಸ್ ಮಾಡಿ. ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಡಿ, ಯಾರು ದೊಡ್ಡ ನನ್ನ ಮಕ್ಕಳು ಮಾತು ಕೇಳಿ, ಮತ್ತು ಸಮಸ್ಯೆಗಳಾಗುತ್ತೆ. ಆ ನಿಂಬೆ ಹಣ್ಣು ರಸವನ್ನು ಬಿಸಿನೀರಿಗೆ ಹಾಕಿ ಗಾಗಲ್ ಮಾಡ್ತಾ ರೀ, ಪದೇ ಬಿಸಿನೀರೇ ಜಾಸ್ತಿ ಕುಡಿತಾ ರೀ. ನನಗೆ ತುಂಬ ಹೀಟ್ ಇದೆ, ತುಂಬ ಸೆಕೆ ಇದೆ. ಓಕೆ, ತುಂಬ ಸೆಕೆ ಇದೆ, ತುಂಬ ಹೀಟ್ ಇದೆ, ಅಯ್ಯೋ ನನಗೆ ಕೋಲ್ಡ್ ನೀರೇ ಬೇಕು ಅಂತ. ಮತ್ತು ನನ್ನ ಮುಸಲ್ಮಾನ ಸ್ನೇಹಿತರಲ್ಲಿ, ನನ್ನ ಅಣ್ಣ ತಮ್ಮಂದರಲ್ಲಿ, ಈಗ ರಂಜಾನ್ ಉಪವಾಸ ಟೈಮ್ ಆಗಿರೋದ್ರಿಂದ ಫ್ರಿಜ್ಜಲ್ಲಿರೋ ಐಟಮ್ಗಳನ್ನು ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ. ಫ್ರಿಜ್ಜಲ್ಲಿ ಇಟ್ಟಿರೋಂಥ ಜ್ಯೂಸ್ಗಳು ಕೋಲ್ಡ್ ಮಾಡಿ, ಕೋಲ್ಡ್ ಮಾಡಿ ಏನೇನು ಮಾಡ್ತೀರಾ, ಕಸ್ಟರ್ಡು, ಜ್ಯೂಸು, ಅದೇನೆಲ್ಲ ಮಾಡ್ತಿರಲ್ಲ ಅದನ್ನು ಯಾವುದು ಕೂಡ ನೀವು ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ. ಮತ್ತು ಎಣ್ಣೆ ಅಂಶಗಳನ್ನು ಸ್ವಲ್ಪ ಕಡಿಮೆ ಮಾಡಿ, ಚೆನ್ನಾಗಿರಿ. ಎಲ್ಲ ಸೇವೆಗಳು ನನಗೆ ಭಾಳ ಖುಷಿ ಆಗ್ತಾ ಇರೋದು ಅಂದರೆ ಅದೇ, ಧರ್ಮ, ಜಾತಿ, ಸೇಡು, ಆಕ್ರೋಶ ಯಾವುದನ್ನು ಪಾಪ ನೋಡದೆ ಎಲ್ಲರೂ ಪರಸ್ಪರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಾ, ಕಷ್ಟಕ್ಕೆ ಮಿಡಿತಾ ಇದ್ದೀರಾ, ಒದ್ದಾಡ್ತಾ ಇದ್ದೀರಾ, ಕಣ್ಣಾರೆ ನೋಡ್ತಾ ಇದ್ದೀನಿ ನಾನು. ಹೇಳ್ತಾ ಇದ್ದೀನಲ್ಲ, ಸೇವೆ ಮಾಡೋನು ಯಾವ ಧರ್ಮದವನು ಯಾವ ಜಾತಿಯವನು ನನಗೆ ಗೊತ್ತಾಗ್ತಾ ಇಲ್ಲ, ಸತ್ತು ಬೀಳ್ತಾ ಇರೋರು ಯಾವ ಧರ್ಮದವರು ಯಾವ ಜಾತಿಯವರು ಗೊತ್ತಾಗ್ತಾ ಇಲ್ಲ, ಸುಡ್ತಾ ಇರೋ ಹೆಣ ಯಾವ ಧರ್ಮದ್ದು ಯಾವ ಜಾತಿದು ನನಗೂ ಗೊತ್ತಾಗ್ತಾ ಇಲ್ಲ, ಹೂಳ್ತಾ ಇರೋ ಹೆಣ ಯಾವ ಧರ್ಮದ್ದು ಯಾವ ಜಾತಿದ್ದು ಅಂತಲೂ ಗೊತ್ತಾಗ್ತಾ ಇಲ್ಲ. ನಾವು ಇದನ್ನೇ ಕಂಟಿನ್ಯೂ ಮಾಡೋಣ, ಮುಂದೆ ಹೋಗೋಣ, ಇಲ್ಲ ಇವನ್ನೆಲ್ಲ ಬಿಟ್ಟಾಕೋಣ. ಸತ್ಯವನ್ನು ಮಾತ್ರ ಸ್ವೀಕಾರ ಮಾಡೋಣ, ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡೋಣ, ಕೆಟ್ಟದ್ದನ್ನು ದೂರ ಸರಿಸೋಣ. ನಮ್ಮ ನಿಜವಾದ ಅವಶ್ಯಕತೆ ಏನು ಅನ್ನೋದು ಈಗೇನಾದರೂ ನಿಮಗೇನಾದರೂ ಮನದಟ್ಟಾದರೆ ನಾವು ಆ ಅವಶ್ಯಕತೆ ಎಡೆಗೆ ಹೆಚ್ಚು ತೆರೆದುಕೊಳ್ಳೋಣ, ಹೆಚ್ಚು ತೆರೆದುಕೊಳ್ಳೋಣ. ಯಾವನ ಭಾಷಣ, ಪ್ರಚೋದನಕಾರಿ ಭಾಷಣ, ಸುಳ್ಳು ಭಾಷಣ, ವಿಶ್ವಗುರು, ಕಸಿನ್ ಸಿಸ್ಟರು, ಕಸಿನ್ ಬ್ರದರು, ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಸತ್ತೋರು, ಹೆಣ, ಕರ್ಮ, ಕಾಂಡ ಇಂಥವರೆಲ್ಲ ಬಂದರೆ ಇವರಿಗೆಲ್ಲ ಅಟ್ಟಾಡಿಸಿ ಬಿಡಿಯುವಂಥ ಕೆಲಸಗಳನ್ನು ನಾವು ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ನಾವು ಕಾಣ್ಬೋದು. ಅಟ್ಲೀಸ್ಟ್ ಬೆಡ್ ಆದರೂ ಸಿಗುತ್ತೆ, ಒಂದಿಷ್ಟು ಜೀವ ಆದರೂ ಉಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.